ಇಂಡಸ್ಟ್ರಿ ಗೊತ್ತು, ಬಟ್ ನಾನು ಇಂಡಸ್ಟ್ರಿಗೆ ಹೊಸಬ್ಬ, ಒಬ್ಬೊಬ್ರಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್, ನಮ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಇವ್ರಿಗಾಗಿರಲ್ಲ, ಇವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ ನಮ್ಗಾಗಿರಲ್ಲ. ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ನಾವು ಕೆಟ್ಟವರು ಕೆಟ್ಟವ್ರು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾವು ಹೆಂಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಾಭಿಮಾನ ಬಿಟ್ಕೊಡ್ಬಾರ್ದು, ಫಸ್ಟ್ ಆಫ್ ಆಲ್ ನಾವು ನಾವಾಗಿರ್ಬೇಕಂತ ಹೇಳ್ತೀನಿ. ನೀವೇನಾಗ್ಬೇಕಂತ ಇದ್ದೀರಾ ಅಂತ? ನಾನು ಆರ್ಟಿಸ್ಟ್ ಆಗ್ಬೇಕಂತ ಇದ್ದೀನಿ. ಮತ್ತೆ ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ? ಮನೇಲಿ ಕಳಿಸಿದ್ರೆ ಅದಕ್ಕೆ ಬಂದಿದ್ದೀರಾ? ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕ್ಲಾಂತ ಅನ್ನುವಂಥ ಒಂದು ಸಿನಿಮಾ ಬರ್ತಾ ಇದೆ, ಕ್ಲಾಂತ ವೀಕೆಂಡ್ ವಿತ್ ಲವ್ ಅನ್ನುವಂಥ ಒಂದು ಚಿತ್ರ. ಈ ಚಿತ್ರ ಪ್ರೀತಿಯ ಮೇಲೆ ನಿಂತಿದೆ, ಪ್ರೀತಿಯ ಪರಿಭಾಷೆಯ ಮೇಲೆ ನಿಂತಿದೆ, ಮತ್ತು ಅದರ ಜೊತೆ ಜೊತೆಗೇ ಈ ಪ್ರೀತಿ ಪ್ರೇಮ ಅನ್ನೋದು ಇವತ್ತಿನ ಯೂತ್, ಇವತ್ತಿನ ಯುವ ಸಮುದಾಯದಲ್ಲಿ ಒಂದು ಸಣ್ಣ ಸಣ್ಣ ಕಾರಣಗಳಿಗಾಗಿ ಯಾವ್ಯಾವ ಅನಾಹುತಕ್ಕೆ ಈಡಾಗಲಿಕ್ಕೆ ಸಾಧ್ಯತೆ ಇದೆ. ತಾಯಿ ತಂದೆಗೆ ಹೇಳ್ದೇನೆ ನಾನು ಎಲ್ಲೇ ಹೋಗ್ತೇನೆ, ಎಲ್ಲಿಗೆ ಬರ್ತೇನೆ ಅನ್ನುವಂಥ ವಿವರಗಳನ್ನು ಸರಿಯಾಗಿ ಕೊಡ್ದೇನೆ, ಈ ಮುಚ್ಚಿಟ್ಟು ಬಚ್ಚಿಟ್ಟು ತಮ್ಮ ತಮ್ಮದೇ ಆದಂಥ ವಯಸ್ಸಿಗೆ ಸಹಜವಾದಂಥ ಪ್ರಕ್ರಿಯೆಗಳಲ್ಲಿ ಮಕ್ಕಳು ತೊಡಗಿಕೊಂಡಾಗ ಆಗುವ ಅನಾಹುತ ಏನು? ಈ ಒಂದು ನೆಲೆಯಲ್ಲಿ ಪ್ರಸಕ್ತ ಸಂದರ್ಭಕ್ಕೆ ಅತ್ಯಂತ ಸೂಕ್ತವಾದಂಥ ಸಬ್ಜೆಕ್ಟನ್ನು ಇಟ್ಟುಕೊಂಡು ವೈಭವ್ ಪ್ರಶಾಂತ್ ಅವರು ಈ ಸಿನಿಮಾವನ್ನು ಮಾಡಿದ್ದಾರೆ. ರಂಗನ್ ಸ್ಟೈಲು ಮತ್ತು ದಗಲಬಾಜಿಲು ಅನ್ನುವಂಥ ಎರಡೂ ಸಿನಿಮಾಗಳನ್ನು, ಒಂದು ಕನ್ನಡದಲ್ಲಿ ಒಂದು ತುಳುವಿನಲ್ಲಿ, ಎರಡೂ ಸಿನಿಮಾವನ್ನು ಮಾಡಿ ಯಶಸ್ವಿಯಾದಂಥ ವೈಭವ್ ಪ್ರಶಾಂತ್ ಇವತ್ತಿನ ಪ್ರಸಕ್ತ ಸಮಾಜದ, ಸಂಸಾರದ, ಯುವ ಸಮುದಾಯದ ಬಹಳ ರುಗ್ಣ ಅನ್ನುವಂಥ ಒಂದು ಸಮಸ್ಯೆಯನ್ನು ಇಟ್ಟುಕೊಂಡು ಅದರ ಮೇಲೆ ಸಿನಿಮಾವನ್ನು ಮಾಡಿದ್ದಾರೆ. ಇದರ ನಾಯಕ ತುಳು ಮೂಲದವರು ಎಂ ವಿಘ್ನೇಶ್, ನಾಯಕಿ ಸಂಗೀತಾ ಭಟ್, ಬಹಳ ಮುಖ್ಯವಾದಂಥ ಒಂದು ಖಳನಾಯಕಿಯ ಪಾತ್ರದಲ್ಲಿ ಸ್ವಪ್ನ ಅವರು ಕಾಣಿಸ್ಕೊಂಡಿದ್ದಾರೆ. ಹಾಗೆಯೇ ಅರುಣ್ ಕುಮಾರ್ ಈ ಸಿನಿಮಾದ ನಿರ್ಮಾಪಕರು. ಇಡೀ ತಂಡ ಒಂದು ಹೊಸ ತಂಡ, ಇದು ಹೊಸ ಅಪ್ರೋಚ್, ಇದು ಹೊಸತಾದಂಥ ಒಂದು ಸಬ್ಜೆಕ್ಟನ್ನು ಇಟ್ಟುಕೊಂಡು ಸಮಾಜ ಮುಖ್ಯವಾಗಿ, ಸಂಸಾರ ಮುಖ್ಯವಾಗಿ, ಪ್ರಸಕ್ತ ಸಂದರ್ಭದಲ್ಲಿ ಅನುರಣಿಸ್ತಾ ಇರುವಂಥ ಸಮಸ್ಯೆಗೆ ಮುಖಾಮುಖಿಯಾಗುವ ಮೂಲಕ ಕ್ಲಾಂತ ಬಹಳ ವಿಶೇಷವಾದದ್ದನ್ನು ಹೇಳಲಿಕ್ಕೆ ಹೊರಟಿದೆ ಅಂತ ನನಗೆ ಅವರನ್ನು, ಆ ತಂಡವನ್ನು ಮಾತಾಡಿಸಿದಾಗ ಅನ್ನಿಸ್ತು. ಬನ್ನಿ, ಅವರ ಮಾತುಗಳಲ್ಲೇ ಈ ಸಿನಿಮಾದ ವೈಶಿಷ್ಟ್ಯವನ್ನು ಮತ್ತು ಅದರ ಪ್ರಸಕ್ತತೆಯನ್ನು, ಅದರ ಜೊತೆಗೆ ಆ ಸಿನಿಮಾವನ್ನು ನಾವು ಯಾಕೆ ನೋಡಲೇಬೇಕು ಅನ್ನುವ ಒಂದು ಆದ್ಯತೆಯನ್ನು ಕೂಡ ಅವರು ನಮಗೆ ಮನದಟ್ಟು ಮಾಡಿದ್ದಾರೆ. ಆ ಮಾತು ಬಹಳ ಬಹಳ ಸೂಕ್ತವಾಗಿದೆ ಅಂತ ನನಗೂ ಅನ್ನಿಸಿದ್ರಿಂದ ನಿಮಗೂ ಕೇಳಿಸೋಣ ಅಂತ ಆ ಸಂದರ್ಶನವನ್ನು ನಿಮ್ಮ ಎದುರು ಪ್ರಚುರಪಡಿಸ್ತಾ ಇದ್ದೇನೆ. ಬನ್ನಿ ಕೇಳೋಣ. ನಮಸ್ತೆ. ನಮಸ್ತೆ ಸರ್. ಕುಡ್ಲದ ಕ್ಲೆಂಚವಲ್ಲರ್ ನಮ್ಮ ನ್ಯಾಯಾನಡ್ಡೆ ಅವ್ಲೆ. ನಮ್ಮ ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಎಲ್ಲ ನಮ್ಮ ಕಡೆಯವರೇ ಕಾಣ್ತಾ ಇದ್ದಾರೆ. ಈಗ ನಿನ್ನೆ ಒಂದು ಇಂಟರ್ವ್ಯೂ ಮಾಡಿದೆ, ಅಲ್ಲಿ 4 ಜನ ಹುಡುಗಿಯರು ನಮ್ಮ ಊರ ಕಡೆಯವರು ಸಿಕ್ಕಿದ್ರು. ಹಾಗಾಗಿ ವಿಘ್ನೇಶ್, ನನಗೆ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡಿ. ನೀವು ತುಳು ಸಿನಿಮಾದ ಮೂಲಕ ಬಂದಿರಲ್ಲ, ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಆ್ಯಕ್ಚುಲಿ ಫಸ್ಟ್ ಸಿನಿಮಾ ನಾನು ದಗಲ್ ಬಾಜಿಲು ಅಂತ ಮಾಡಿರುವಂಥದ್ದು, ಅದೇ ಪ್ರಶಾಂತ್ ಸರ್ ಜೊತೆ ಅದೇ ಟೀಮ್ ಇಟ್ಕೊಂಡು ಈಗ ಕ್ಲಾಂತ ಸಿನಿಮಾ ಮಾಡ್ತಿರೋದು. ಬಿಗಿನಿಂಗ್ ಆ್ಯಕ್ಚುಲಿ ನಾನು ರಾಜ್ ಬಿ ಶೆಟ್ಟಿ ಸರ್ ಜೊತೆ ಆ್ಯಕ್ಟಿಂಗ್ ಕ್ಲಾಸ್ ಸ್ಟಡಿ ಮಾಡ್ತಾ ಇದ್ದೆ. ಅದಾದಮೇಲೆ ಬೆಂಗಳೂರು ಬಂದ ಪ್ರಶಾಂತ್ ಸರ್ ಪರಿಚಯ ಆಯಿತು. ರಾಜ್ ಬಿ ಶೆಟ್ಟಿ ಒಟ್ಟಿಗೆ ಎಷ್ಟು ಕಾಲ ಹೇಗೆ ಅಂದರೆ, ಅವರು ಆ್ಯಕ್ಟಿಂಗ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡಿದರು ಅಂದರೆ ಆ್ಯಂಬಿಟಲ್ಲಿ, ಅಲ್ಲಿ ಹಂಪನಕಟ್ಟೆ ಹತ್ರ ಮಂಗಳೂರಲ್ಲಿ, ಅಲ್ಲಿ ನಾನು ಸ್ಟಡಿ ಮಾಡಿದೆ. ಅವ್ರು ಆ್ಯಕ್ಚುಲಿ ನಮ್ಮ ಸರ್ ದುರ್ಗಳು, ಅವ್ರ ಸ್ಟೂಡೆಂಟ್ ನಾನು ಆ್ಯಕ್ಚುಲಿ. ಅಲ್ಲಿಂದ ಮೇಲೆ ಸಿನಿಮಾಕ್ಕಂತ ಬಂದೆ ಇಲ್ಲಿ. ಅಷ್ಟೇ ಸ್ಟ್ರಗ್ಲಿಂಗ್ ಲೈಫ್ ಅಂತ ಇರತ್ತಲ್ಲ ಬಿಗ್ನಿಂಗ್ ಬಂದಾಗ. ಅಲ್ಲಿ ಎಷ್ಟು ಕಾಲ ಆಯಿತು ನೀವು ಈ ಗಾಂಧಿನಗರವನ್ನು ನೆಚ್ಕೊಂಡು ಬಂದು? ಸರ್ ಒಂದು 6-7 ಇಯರ್ಸ್ ಆಯ್ತು ಅಂತ. ಹೇಗಿತ್ತು ಕಾಲ? ಸೊ ಬ್ಯೂಟಿಫುಲ್. ಮತ್ತು ಏನೋ ಮಾಡಬೇಕಂತ, ಅವಾಗಿರೋದಕ್ಕೂ ಇವಾಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈಗ ಏನಂದರೆ ಟೆಕ್ನಿಕಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಚೇಂಜ್ ಓವರ್ಗಳಾಗಿದೆ, ಅಪ್ಡೇಟ್ಗಳಾಗಿದೆ. ಸೊ ಇಂಡಸ್ಟ್ರಿ ಗೊತ್ತು, ಬಟ್ ನಾನು ಇಂಡಸ್ಟ್ರಿಗೆ ಈಗ ಹೊಸಬ್ಬ. ಕರೆಕ್ಟ್. ಹಾಗೆ ಇಂಡಸ್ಟ್ರಿ ನಿಮಗೆ ಗೊತ್ತಿದೆ? ನಂಗೆ ಗೊತ್ತಿದೆ ಯಾವ ಥರ ಇರತ್ತೆ ಅನ್ನೋದು ಗೊತ್ತಿದೆ. ಬಟ್ ಈಗ ನಾನು ಪರಿಚಯ ಆಗ್ತಿರೋದು ಹೊಸಬರು ಬರೋರಿಗೆ ನೀವು ಇಂಡಸ್ಟ್ರಿ ಬಗ್ಗೆ ಒಂದು ಕ್ಲಾಸ್ ಮಾಡೋ. ಈಗ ಆರಂಭದಲ್ಲಿ ಬಂದಾಗ ಹೇಗಿರುತ್ತೆ ಇಂಡಸ್ಟ್ರಿಗೆ, ನೀವು ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ಹೋಗಬಾರ್ದು, ಯಾವ್ಯಾವ ದಾರಿಯಲ್ಲಿ ಎಲ್ಲೆಲ್ಲಿ ತಿಳಬೇಕು,
ಆಕ್ಚುಲಿ ನಾವು ಬೆಂಗಳೂರು ಅವರಾಗಿದ್ರೆ ನಿಯರ್ ಬೈ ನಮ್ ನೇಟಿವ್ ಅಂತ ಆಗ್ತಿತ್ತು, ಹಾಗೆ ಗೊತ್ತಾಗಿರು. ಮಂಗಳೂರಿಂದ ಇಲ್ಲಿ ಬಂದು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಲ್ಲ, ಹಾಗೆ ನಮ್ಗೆ ಗ್ರೌಂಡ್ ಲೆವೆಲ್ ಇಂದ ಗೊತ್ತಾಗ ಸ್ಟಾರ್ಟ್ ಆಗತ್ತೆ ಹಿಂಗಿದೆ ಇಂಡಸ್ಟ್ರಿ. ನಾನು ಸ್ವಪ್ನ ಮಾತಾಡಿಸೋ ಮೊದಲು ಒಂದು ಸಣ್ಣ ಪ್ರಶ್ನೆ, ಈ ದಕ್ಷಿಣ ಕನ್ನಡದಿಂದ ಬಂದವ್ರ ಬಗ್ಗೆ ಇಂಡಸ್ಟ್ರಿ ಯಾವ ರೀತಿ ರಿಸೀವ್ ಮಾಡ್ತದೆ ಆರಂಭದಲ್ಲಿ? ಈರ್ಷೆ ಅಂದ್ರೆ ಒಂದು ಹೊಟ್ಟೆ ಕಿಚ್ಚುವಂತಾರಲ್ಲ ಆ ಥರ ಇರುತ್ತಾ ಅಥವಾ ಬೇರೆ ರೀತಿ ಏನದು? ಅದು ಹೇಳೋಕ್ಕಾಗಲ್ಲ ಸರ್, ಒಬ್ಬೊಬ್ರಿಗೆ ಒಂದೊಂದು ಎಕ್ಸ್ಪೀರಿಯೆನ್ಸ್, ನಮಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಇವ್ರಿಗಾಗಿರಲ್ಲ, ಇವ್ರಿಗಾಗಿರೋ ಎಕ್ಸ್ಪೀರಿಯೆನ್ಸ್ ನಮ್ಗಾಗಿರಲ್ಲ. ನಾವು ಹೋಗ್ತಿರೋ ಜನಗಳು ನಮಗೆ ಎಕ್ಸ್ಪೀರಿಯೆನ್ಸ್ ಅದು ಬೇರೆ ಅಲ್ವಾ? ಅದಲ್ಲ ಸರ್, ನಮಗೆ ಹುಡುಗರು 10 ವರ್ಷ ಬಂದು ಇಂಡಸ್ಟ್ರಿಯಲ್ಲಿ ಇರೋ ಬದಲು ಹುಡುಗಿರು 2 ವರ್ಷದಲ್ಲಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ತದೆ. ಸ್ವಪ್ನ ನಿಮ್ಮ ಹಿನ್ನೆಲೆ ಅಂದ್ರೆ ಶೆಟ್ಟಿಗಾರು, ನೀವು ಸ್ವಪ್ನ ಶೆಟ್ಟಿಗಾರ್, ನಿಮ್ಮಲ್ಲೂ ಈಗಲೂ ತಂದೆ ನಾರ್ಮಲ್ ಬಿಸ್ನೆಸ್, ತಾಯಿ ಮನೆಯಲ್ಲಿ ಮಂಗಳೂರಲ್ಲಿ. ಹೌದೌದು, ಹಳೆ ಅಂಗಡಿ. ಸೊ ಹಾಗೆ ನಾರ್ಮಲ್, ನಾನು ಒಂದು 6 ಇಯರ್ಸ್ ಆಯ್ತು ಬಂದು, 2017 ಐ ಥಿಂಕ್ ನಾನು ಬಂದಿದ್ದು. ಏನ್ ಮನೆಯವರ ಒಪ್ಪಿಗೆ ಇಪ್ಪಿಗೆ ತಗೊಂಡು ಬಂದ್ರ ಅಥವಾ ಮನೆಯವ್ರಿಗೆ ಆಮೇಲೆ ಒಪ್ಪಿಗೆ ಕೇಳಿದೀನಿ? ಫಸ್ಟ್ ಅವರಿಗೆ ನಾನು ಸಿನಿಮಾ ಮಾಡ್ತೀನಿ ಅಂತ ಒಂದ್ ಕ್ಲೂ ಕೂಡ ಇಲ್ಲ. ನಾನು ಇಲ್ಲಿ ಬಂದು ಏನೋ ಕೆಲಸಕ್ಕೆ ಅಂತ ಬಂದ್ರ ಹಾಗೆ ಒಂದು PG ತರ ಮಾಡ್ಕೊಂಡು. ಏನು ಓದಿದ್ರಿ? ನಾನು BCOM, ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್, ಡಿಫ್ರೆಂಟ್ ಕ್ಯಾರೆಕ್ಟರ್ ಅದು ಇದು ಮಾಡಿಕೊಂಡು. ಸೊ ಇವಾಗ ಒಂದು 3 ಇಯರ್ಸಿಂದ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ಆಯಿತು ಸಿನಿಮಾ, ಒಂದು 4-5 ಸಿನಿಮಾ ಆಯಿತು, ರಿಲೀಸಿಗೆ ರೆಡಿ ಇದ್ದಾವೆ ಒಂದೆರಡು ಮೂರು. ಅದರಲ್ಲಿ ಕ್ಲಾಂತ ಒಂದು, ಇದರಲ್ಲಿ ನೆಗೆಟಿವ್ ಶೇಡ್ ಮಾಡಿದ್ದೀನಿ ವಿಲನ್ ಆಗಿ. ವಿಘ್ನೇಶ್ ತನ್ನ ಅನುಭವದ ಒಂದು ಸ್ವಲ್ಪ ಸ್ವಲ್ಪ ಹೇಳಿದ್ರು, ನಿಮ್ಮ ಅನುಭವ ಹೇಗೆ 6 ವರ್ಷದ್ದು? 6 ವರ್ಷದ್ದು ಏನಿಲ್ಲ, ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ತಿತ್ತು ತುಂಬ, ಯಾಕಂದರೆ ನಮಗೆ ಅಲ್ಲೆಲ್ಲ ಗೊತ್ತು ಮಂಗಳೂರಲ್ಲಿ. ಅಲ್ಲಿ ನಾವು ಎಲ್ಲಿ ಹೋದರೂ ನಮಗೇನೋ ಒಂದು ಧೈರ್ಯ, ಇದು ಹೊಸದು ಬೆಂಗಳೂರು ದೊಡ್ಡದು ಎಲ್ಲಿ ಹೇಗೆ ಅಂತ ಏನೂ ಗೊತ್ತಿಲ್ಲ. ಸೊ ಹಂಗೆ ಕ್ಯಾರೆಕ್ಟರ್ ಮಾಡೋದು ನಾರ್ಮಲ್, ಒಬ್ಬರಿಂದ ಒಬ್ರು ಪರಿಚಯ ಆಗಿ ಕ್ಯಾರೆಕ್ಟರ್ಸ್ ಹಂಗೆ ಒಂದೊಂದು 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 ಮೂವಿಲಿ ಸಿಕ್ಕೊಂಡು ಹೋಗಿ. ಮೊದಲ ಸಿನಿಮಾ ಅಥವಾ 2ನೇ ಸಿನಿಮಾದಲ್ಲಿ ಎಸ್ಟಾಬ್ಲಿಷ್ ಆಗೋದು ಬೇರೆ, ಅಥವಾ ಬೇರೆ ಯಾವುದೋ ಒಂದು ಬ್ಯಾಕ್ಗ್ರೌಂಡ್ ಇಂದ ಬಂದು ಫಸ್ಟ್ ನಾಯಕಿಯಾಗಿ ಆ ಮೂಲಕವೇ ಕಾಣಿಸ್ಕೊಳ್ಳೋದು ಬೇರೆ. ಈ ಸ್ಟ್ರಗಲಿಂಗು ಅಥವಾ ಮನೆಗೂ ಗೊತ್ತಿಲ್ಲದೇನೆ ಏನೋ ಒಂದು ಹೀರೋಯಿನ್ ಆಗಬೇಕು ಅಥವಾ ಕನಸು ಕಟ್ಕೊಂಡು ಬರುವ ಹುಡುಗಿಯರಿಗೆ ಇಲ್ಲಿ ತುಂಬ ಬೇರೆ ಬೇರೆಯ ಸಮಸ್ಯೆಗಳು, ತುಂಬ ಸಮಸ್ಯೆಗಳಿದೆ. ಹೆಂಗಂದ್ರೆ ಫಸ್ಟ್ ಆಫ್ ಆಲ್ ನಾವು ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಎಲ್ಲ ಒಳ್ಳೆಯವ್ರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾವು ಕೆಟ್ಟವರು ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಾವು ಹೆಂಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಕರೆಕ್ಟಾಗಿದ್ದಾಗ ಆ ಕಡೆಯಿಂದ ರಿಪ್ಲೈ ಬರಲಿ. ಕಷ್ಟ ಆದರೂ ವೆಯ್ಟ್ ಮಾಡಿ, 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ. ನಾನು 3-4 ವರ್ಷದಿಂದ ಕಷ್ಟಪಟ್ಟು ಪಟ್ಟು ಈಗೇನೋ ಲಾಸ್ಟ್ ಇಯರಿಂದ ಒಂದು ಹೀರೋಯಿನ್ ಆಗಿ ಒಂದು ನಾನು ಮಾಡಿದೆ ಸುಮಾರು ಒಂದು 10 ಹೀರೋಯಿನ್ ಬಿಟ್ಟು ನಾನು ಮಾಡಿರೋದು ಒಂದು 20 ಸಿನಿಮಾ ಆಗಿದ್ದಾವೆ. ನಾನು ಕ್ಯಾರೆಕ್ಟರ್ ಮಾಡಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ, ಬುದ್ಧಿವಂತ 2 ಮಾಡಿದೆ ಉಪೇಂದ್ರ ಸರ್ ಜೊತೆ, ಬೈರಾಗಿಯಲ್ಲಿ ಮಾಡಿದೆ, ಸುಮಾರು ಮಾಡಿದ್ದೀನಿ, ತ್ರಿಕೋನ ಅಲ್ಲಿ ಮಾಡಿದೆ, ಪುಟ್ಟರಾಜು ಅಂತ ಒಂದು ಸಿನಿಮಾ ಮಾಡಿದೆ, ಸುಮಾರು ಈ ಥರ ಸಿನಿಮಾಗಳೆಲ್ಲ ತುಂಬ ಮಾಡಿದೆ, ತಾಜ್ 2 ಅಂತ ಮಾಡಿದೆ. ಸುಮಾರು ಮಾಡಿ ಆದಮೇಲೆ ನನಗೆ ಮತ್ತೆ ಹೀಗೆ ಒಂದೊಂದು ಅವಕಾಶ ಬರೋಕ್ಕೆ ಸ್ಟಾರ್ಟ್ ಆಯಿತು ಹೀರೋಯಿನ್ಗೆ ಹಿಂಗೆ ಹಿಂಗೆ ಅಂತ. ಸೊ ಹಂಗೆ ಸ್ಟಾರ್ಟ್ ಆಯಿತು ಜರ್ನಿ. ಬಟ್ ಫೈನಲಿ ನಾನು ಆಗ್ಬೇಕು ಅನ್ಕೊಂಡಿದ್ದೆ, ಫೈನಲಿ ಆದೆ, ಖುಷಿ ಇದೆ. ಮನೆಯವ್ರ ಪ್ರತಿಕ್ರಿಯೆ ಏನು? ಇಲ್ಲ, ತುಂಬ ಚೆನ್ನಾಗಿ, ಇವಾಗ ಏನಿಲ್ಲ, ಖುಷಿಯಾಗಿದ್ದಾರೆ, ಏನು ರಿಸ್ಟ್ರಿಕ್ಷನ್ ಮಾಡಲ್ಲ. ಮುಂಚೆ ಆದರೆ ಏನು ಮಾಡ್ತಾ ಇದೆಯಾ, ಏನು ಬರ್ತಾನೆ ಇಲ್ವಲ್ಲ ನಿಂದು ಅನ್ನೋರು. ಬಟ್ ಈಗಿಲ್ಲ, ಇವಾಗೆಲ್ಲ ಸ್ವಲ್ಪ ನ್ಯೂಸ್ ಪೇಪರ್ ನೋಡ್ತಾ ಇರ್ತಾರೆ ಅವರು, TVಲಿ ನೋಡ್ತಾ ಇರ್ತಾರೆ ನ್ಯೂಸ್ ಇದರಲ್ಲಿ. ಸೊ ನಮ್ಮ ಸಿನಿಮಾಗಳದ್ದು ಪ್ರಮೋಟ್ಗೆ ಹೋಗ್ತಾ ಇರುತ್ತಲ್ಲ, ನೋಡಿ ಖುಷಿ ಆಗುತ್ತೆ. 6 ವರ್ಷದಲ್ಲಿ ಏನು ನಿಮ್ಮ ಬೆಳವಣಿಗೆ ಸಾಧನೆ? ಬೆಳವಣಿಗೆ ಏನು ಅಂತಂದರೆ, ಫಸ್ಟ್ ಕಲ್ತ್ಕೊಂಡೆ ತುಂಬ ಇಂಡಸ್ಟ್ರಿಯಿಂದ, ಯಾರ ಜೊತೆ ಹೇಗಿರಬೇಕು, ಯಾರ ಜೊತೆ ಹೆಂಗಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಆ ಥರ. ನಿಮ್ಮದೇ ಭಾಷೆಯಲ್ಲಿ ಹೇಳೋದಿದ್ರೆ ಹೆಂಗಿದ್ರೆ ವರ್ಕೌಟ್ ಆಗುತ್ತೆ ಅನ್ನೋದೇ ಇಲ್ಲಿ ಭಾಳ ದೊಡ್ಡ $1 million ಪ್ರಶ್ನೆ. ಇಲ್ಲ, ನಾವು ನಾವಾಗಿರ್ಬೇಕು. ಕಾಲ ಯಾವಾಗ್ಲೂ ಬದಲಾಗಲ್ಲ. ಆಕ್ಚುಲಿ ನಾವು ನಮ್ಮಲ್ಲಿರೋ ಒಂದು ಇರ್ತಾವಲ್ಲ ಸ್ವಾಭಿಮಾನ ಬಿಟ್ಕೊಡ್ಬಾರ್ದು. ಫಸ್ಟ್ ಆಫ್ ಆಲ್ ನಾವು ನಾವಾಗಿರ್ಬೇಕಂತ ಹೇಳ್ತೀನಿ. ನಾವು ನಾವಾಗಿದ್ದಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ನಾವು ನಾವಾಗ ನಮ್ಮ ಒಂದು ಸ್ಟ್ಯಾಂಡ್ ನಾವು ತಗೋಬೇಕಷ್ಟೇ. ಈಗ ನಾವೇ ಅವ್ರು ಹೇಳ್ದಂಗೆಲ್ಲ ಕೇಳ್ತಾ ಇದ್ರೆ ನಮ್ಮನ್ನು ಬಿಡಲ್ಲ. ಇದು ನಮ್ಗೆ ಹೊಸದು ಬ್ಯಾಂಗ್ಳೂರು, ಮಂಗಳೂರಲ್ಲಿ ಬಂದು ಮಾತಾಡಿದ್ರೆ ನಾವು ನಿಂತು ಮಾತಾಡ್ತೀವಿ, ಬನ್ನಿ ಇನ್ನು 4 ಜನ ಬರ್ತಾರ ಜೊತೆಗೆ. ಮೀನೂಟಕ್ಕೂ ಬಾಡೂಟಕ್ಕೂ ವ್ಯತ್ಯಾಸ ತುಂಬ ಇದೆ.
ತುಂಬಾ ಇದೆ ಕರೆಕ್ಟ್ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಬುದ್ಧಿವಂತಿಕೆ ಕಿಲ್ತ. ಸೊ ಈ ಸಿನಿಮಾದಲ್ಲಿ ಹೀರೋ ಆಗ್ಬೇಕು ಹೀರೋಯಿನ್ ಆಗ್ಬೇಕು ಈ ತರದ ಕನಸುಗಳೆಲ್ಲ ನಿಮ್ಮ ಜನರೇಷನ್ಗೆ ಹೇಗೆ ಹುಟ್ಟುತ್ತವೆ? ಅದು ಅದೊಂದು ನಿಮ್ಮಿಬ್ಬರನ್ನು ಗಮನಿಸಿದ್ರೆ ನಿಮ್ಮ ಪೂರ್ವಾಶ್ರಮದಲ್ಲಿ ಏನೋ ಅಂತ ಇಲ್ಲ, ಜೆನೆಟಿಕ್ ಅಥವಾ ಆ ತರದ ಹಿನ್ನೆಲೆ ಏನೋ ಇದ್ದಂಗಿಲ್ಲ. ಇಲ್ಲ ಇಲ್ಲ, ಯಾರೋ ಒಬ್ರು, ನಾನೇ ಫಸ್ಟ್. ನಮ್ಮಲ್ಲಿ ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ಏನೋ ಮಾಡಬೇಕು ಅನ್ನೋದೊಂದಿತ್ತು, ಬಟ್ ನನಗೆ ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ಸಪೋರ್ಟ್ಗಳಿರಲಿಲ್ಲ. ಪಿ ಯು ಸಿ ಮುಗಿದ್ಮೇಲೆ ಅಮ್ಮನಿಗೆ ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಮಾಡಬೇಕಂತ ಇತ್ತು. ಆ್ಯಕ್ಚುಲಿ ಒಳ್ಳೆ ಪರ್ಸೆಂಟೇಜ್ ಇದ್ದರೂ ಕಾಮರ್ಸ್ ತೊಗೊಂಡೆ, ಇಂಜಿನಿಯರಿಂಗ್ ಫಿಕ್ಸ್. ಆಮೇಲೆ ಕೂತ್ಕೊಂಡು ಓದಲೇಬೇಕು ನಾನು ಲ್ಯಾಪ್ಟಾಪ್ ಅಂತ ಗೊತ್ತಾಯಿತು. ಕಾಮರ್ಸ್ ತೊಗೊಂಡೆ. ಕಾಮರ್ಸ್ ಆದಮೇಲೆ ಇಲ್ಲಿ ಇಂಜಿನಿಯರಿಂಗ್ ಮಾಡಬೇಕಂತ ಯಾವುದು ಇದು ಡಿಪ್ಲೊಮಾ ಮಾಡು ಅಂತ ಆಯಿತು. ಎಷ್ಟು ಜನ ಮಕ್ಕಳು ನೀವು? ಇಬ್ಬರು. ಇಬ್ಬರು. ನೀವೇ ದೊಡ್ಡವರ? ನಾನು ದೊಡ್ಡವನು, ನನ್ನ ತಮ್ಮ ಇಂಜಿನಿಯರಿಂಗ್ ಆಗಿದ್ದಾನೆ ಈಗ. ನಮ್ಮಲ್ಲಿ ಹಿರಿಯಕ್ಕನ ಚಾಳಿ ಮನಮಂದಿಗೆ ಅಂತಾರೆ, ಇದು ಹಿರಿಯಣ್ಣನ ಚಾಳಿ. ಸೊ ಏನಾಗಿತ್ತು ಅಂದರೆ ಇಂಜಿನಿಯರಿಂಗ್ ಮಾಡಲೇಬೇಕು ಅಂತ ಅಮ್ಮಂದು. ಆ್ಯಕ್ಚುಲಿ ನಾನು ಕಾರ್ಕಳದಲ್ಲಿ ಓದಿರೋದು, ಭುವನೇಂದ್ರ ಕಾಲೇಜ್ ಹೋಗ್ಬೇಕಾದ್ರೆ ಅಡ್ಮಿಷನ್ ತೊಗೋಬೇಕಾದ್ರೆ ಒಂದು ಲೀಸ್ಟ್ ಕೊಟ್ಟಿದ್ದೆ ನನಗೆ, ಓದಿದ್ದೀನಿ ಅಂತ. ಏನಕ್ಕೆ ಓದಬೇಕಂತ ನಾನು ಬರೆದಿದ್ದು ಒಂದಷ್ಟು ಪಾಯಿಂಟ್ಗಳು, ರ್ಯಾಗಿಂಗ್ ಮಾಡೋಂಗಿಲ್ಲ, ಎಲ್ಲರೂ ಒಂದೇ ಥರ ನೋಡಬೇಕು, ಒಂದಷ್ಟು ಲೀಸ್ಟ್ಗಳು ಚೆನ್ನಾಗಿ ಕೊಟ್ಟಿದ್ದು. ಸರಿ, ಅದೇ ಥರ ನಾವು ಹೋದ್ವಿ. ಪಿ ಯು ಸಿ ಮುಗಿದ್ಮೇಲೆ ಡಿಪ್ಲೊಮಾಗೆ ಹೋದಾಗ ಇವಾಗ ಏನು ಪಿ ಯು ಸಿವರೆಗೂ ಮೊಬೈಲ್ ಕೊಟ್ಟಿರಲ್ಲ, ಆಮೇಲೆ ಒಂದು ಕಾಂಟ್ಯಾಕ್ಟ್ ಒಂದು ಮೊಬೈಲ್ ಬಂದಿರತ್ತೆ. ಆಫ್ಟರ್ ಆಲ್ ಫಸ್ಟ್ ಮೊಬೈಲ್ ಸಿಕ್ಕಿದಾಗ ಒಂಥರ ಹುಮ್ಮಸ್ ಏನಿರತ್ತೆ. ನಾನು ಹೋಗಿದ್ದೀನಿ, ಅಡ್ಮಿಷನ್ಗೆ ಹೋಗಿದ್ದೀನಿ, ನೀವೇನಾಗಬೇಕಂತಿದ್ದೀರಾ ಅಂತ. ನಾನು ಆರ್ಟಿಸ್ಟ್ ಆಗಬೇಕಂತಿದ್ದೀನಿ. ಮತ್ತು ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ? ಮನೇಲಿ ಕಳಿಸಿದ್ರೆ ಅದಕ್ಕೆ ಬಂದಿದ್ದೀನಿ ನಾನು ಅಂತ ನಾನು ಅವರಿಗೆ. ಓಕೆ ಓಕೆ, ಎಲ್ಲ ಸರಿ ಆಯ್ತು, ಅಡ್ಮಿಷನ್ ಎಲ್ಲ ಮಾಡಿಕೊಂಡ್ರು. ಸರಿ, ಇದು ಲೀಸ್ಟ್ ಕೊಡಲ್ವ ಅಂತ ಕೇಳಿದೆ ನಾನು. ಅಲ್ಲಿ ಕೊಟ್ಟಿದ್ರಲ್ಲ, ಇಲ್ಲಿ ಏನಕ್ಕೆ ಕೊಡ್ತಾಯಿಲ್ಲ ಅಂತ ಇಂಜಿನಿಯರಿಂಗಲ್ಲಿ. ಇಲ್ಲ ಅಂದರೆ ಮೊಬೈಲ್ ತರ್ಬೋದಾ ಕಾಲೇಜ್ಗೆ ಅಂತ ನಾನು ಕೇಳಿದೆ. ತರ್ಬೋದು, ನೋ ಪ್ರಾಬ್ಲಮ್. ಓಕೆ, ಅಲ್ಲ ಸರ್, ಇಲ್ಲಿ ರ್ಯಾಗಿಂಗ್ ಮಾಡಬಾರ್ದು, ಅದು ಇದು ಏನು ಹೇಳಲ್ವಾ ನೀವು ಅಂತ ಕೇಳಕ್ಕೆ ಕಳ್ದು. ಮನೆಗೆ ನಾನು ಹೋಗೋ ಮುಂಚೆ ಮನೆಗೆ ಕಾಲ್ ಹೋಗಿಬಿಟ್ಟಿದ್ದೆ, ನಿಮ್ಮ ಮಗ ಸ್ವಲ್ಪ ಹಿಂಗಿದ್ದಾನೆ, ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ ಅವ್ರು ಕಾಲ್ ಮಾಡಿ ಪ್ರಿನ್ಸಿಪಲ್. ನಾನು ಫಿಕ್ಸು, ನಾನು ಕಾಲೇಜ್ ಹೋಗಲ್ಲ ಅಂತ ನಾನು ಫಿಕ್ಸು. ಅಮ್ಮ ನೀನು ಹೋಗಬೇಕು ಅಂತ. ನಾನು ಹೋಗೋದೇ ಇಲ್ಲ, ಈ ಸಲ ನಾನು ಹೇಳಿದ್ದೆ ಆಗಬೇಕಂತ. ಒಂದು ವಾರ ನಾನು ಮಾತಾಡಿಲ್ಲ, ಒಂದು ಎರಡು ದಿನ ಊಟ ಮಾಡಿಲ್ಲ. ಇಲ್ಲ, ನಾನು ಏನು ಮಾಡ್ತೀನಿ? ಆ್ಯಕ್ಟ್ರ್ ಆಗ್ತೀನಿ, ಆ್ಯಕ್ಟ್ರ್ ಆಗ್ತೀನಿ. ನಿಂಗೇನು ಹುಚ್ಚಿಡ್ದಿದೆ ನನಗೆ? ಅವರು ಹೆಂಗೆ ಆ್ಯಕ್ಟ್ರ್ ಆಗ್ತೀಯ? ಹಾಕ್ತೀನಿ, ನಂಗೆ ಗೊತ್ತಿಲ್ಲ, ಹಾಕ್ತೀನಿ, ಇಸ್ ಫೈನಲ್, ನಾನು ಆಗೋದು ಅಷ್ಟೇ ಅಂತ ಹೇಳಿ ಐ ವಿಲ್ ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಅಲ್ಲಿಂದ ಗೊತ್ತಿಲ್ಲ, ಡೈರೆಕ್ಟಾಗಿ ಯಾರ್ದೋ ಕಾಂಟ್ಯಾಕ್ಟ್ ಆಯಿತು, ಬಂದೆ ಇಲ್ಲಿಂದ ಮೇಲೆ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಲ್ಲಿ ಅನಿಸಿರೋದು ನನಗೆ. ಪಿ ಯು ಸಿಲಿ ಕ್ವಿಟ್ ಮಾಡಿಬಿಟ್ಟೆ ನಾನು, ಆಗಲ್ಲ, ಮಾಡೋದೇ ಇಲ್ಲ, ನಾನು ಮಾಡಿದ್ರೆ ಆ್ಯಕ್ಟಿಂಗ್ ಅಷ್ಟೇ. ನೀವು ಇಲ್ಲಿ ಬಂದ ಮೇಲೆ ಮತ್ತೆ ವಾಪಸ್ ಹೋಗಿ ತುಳು ಸಿನಿಮಾ ಮಾಡಿ? ತುಳು ಸಿನಿಮಾ ಮಾಡಿರೋದು, ಹೌದು, ಕರೆಕ್ಟ್. ನಿಮ್ಮ ಇಲ್ಲಿವರೆಗಿನ ಸಿನಿಮಾದ ಅನುಭವ ಏನು? ಸಿನಿಮಾದ ಅನುಭವ ನಾರ್ಮಲ್ ಹೀಗೆ ನಡೀತಾ ಇರುತ್ತೆ. ಹೀಗೆ ಸ್ಟಾರ್ಟಿಂಗ್ ಒಂದು ತುಳು ಸಿನಿಮಾಗೇ ಆ್ಯಕ್ಚುಲಿ ನನ್ನ ಸೆಲೆಕ್ಟ್ ಮಾಡ್ತಾರೆ ಫೇಸ್ಬುಕ್ಕಲ್ಲಿ ನೋಡಿ. ನನಗೆ ಅದಕ್ಕಿಂತ ಮುಂಚೆ ಗಂಧ ಗಾಳಿ ಗೊತ್ತಿಲ್ಲ. ಈ ಒಂದು ನಮ್ಮ ದೃಷ್ಟಿ ಏನೂ ಇಲ್ಲ, ನಾರ್ಮಲ್. ನಮ್ಗೆ ಸಿನಿಮಾ ಅಂದರೆ ಹಾಂ ನೋಡ್ತೀವಿ. ಒಂದೊಂದು ಚಿಕ್ಕ ವಯಸ್ಸಲ್ಲಂತೂ ಹೇಗಂದರೆ ಅಲ್ಲಿ ಅವ್ರು ಮಾಡ್ತಾ ಇದ್ದಾರೆ, ಇಲ್ಲಿ ಬರ್ತಾ ಇದೆ. ಸೀರಿಯಲ್ಸ್ ಎಲ್ಲ ಅಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ, ಇಲ್ಲಿ ಬರ್ತಾ ಇದೆ. ಲೈವ್ ಟೆಲಿಕಾಸ್ಟ್ ಆಗುತ್ತಲ್ಲ ಆ ಥರ ಅಂದ್ಕೊಂಡಿದ್ವಿ ನಾವು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು, ಮೇಕಪ್ ಅಂದರೆ ಒಂದು ಏನು ಕಾಡ್ಗೆ ಲಿಪ್ಸ್ಟಿಕ್ ಈ ಥರ ಒಂದಿತ್ತು. ಸೊ ಆಮೇಲೆ ಹೀಗೆ ಒಂದು ಮೂವಿಗೆ ಸೆಲೆಕ್ಟ್ ಮಾಡಿದ್ರು, ನಂಗೆ ಏನೂ ಗೊತ್ತಿಲ್ಲ. ಅವರೇ ಕರೆದ್ರು, ಒಂದೇನೋ ಮೇಕಪ್ ಅಂತ ಒಂದು ಅಷ್ಟು ಹೊತ್ತು ಮಾಡಿದ್ರು, ಫೋಟೋಶೂಟ್ ಮಾಡೋಣ ಅಂತೆಲ್ಲ. ಆಮೇಲೆ ದುಡ್ಡು ಕೊಟ್ಟರು, ಖುಷಿಯಾಯಿತು. ಹೀಗೆ ಅಡ್ವಾನ್ಸು ಈ ಥರ ಅಂತ ತುಂಬ ಖುಷಿ ಆಯಿತು. ತುಳು ಮೂವಿ ಬೇರೆ, ತುಂಬ ಖುಷಿ ಆಯಿತು. ಹೌದಾ, ನನ್ನ ಕೆಲಸಕ್ಕೆ ಹೋಗೋದು ಬೇಕಾ ಬೇಡವಾ, ಇದ್ದು ಹೋಗ್ಲ ಅದು ಹೋಗ್ಲ, ತುಂಬ ಒಂಥರ ಪಿಕಲ್ ಆಗೋಯ್ತು. ಹೌದು. ಸೊ ಹಾಗೆ ಮೈಂಡ್ ತುಂಬ ಪಿಕಲ್ ಆಯ್ತು. ಏನು ಮಾಡಲಿ, ಇಂಡಸ್ಟ್ರಿ ಇಲ್ಲಿ ಬರಲ್ಲ, ಈಗ ನಂಗೆ ಇಲ್ಲಿ ಏನೂ ಗೊತ್ತಿಲ್ಲ. ಆಮೇಲೆ ನನಗೆ ಯಾರು ಪರಿಚಯ ಇಲ್ಲ, ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗೋದು ಹೇಗೆ ಅನ್ನೋದು ಗೊತ್ತಿಲ್ಲ ಮೈನ್ ಥಿಂಗ್. ಸೊ ಹಾಗೆ ಒಂದು ಕೆಲವೊಂದು ಆಡಿಷನ್ಸ್ಗೆ ಈ ಥರ ಕೆಲವರು ನನಗೆ ಸೀರಿಯಲ್ ಅವರು ಒಬ್ರು ನಮ್ಮ ಮಂಗಳೂರವ್ರು ಪರಿಚಯ ಇದ್ದರು ಬೇರೆಯವ್ರ ಕಡೆಯಿಂದ. ಸೊ ಅವ್ರು ಈ ಥರ ಒಂದು ಸಿನಿಮಾ ಆಗ್ತಾಯಿದೆ ಬ್ಯಾಂಗ್ಳೂರಲ್ಲಿ, ಈಗ ನಂಗೆ ಗೊತ್ತಿರೋರಲ್ಲಿ ಬಂದು ಆಡಿಷನ್ ಕೊಡಿ. ಸೊ ಅಲ್ಲಿ ಹೋದೆ, ಅಲ್ಲೇನೂ ನಂಗೆ ಗೊತ್ತಾಗಲಿಲ್ಲ. ಅಲ್ಲಿ ಒಂದಿಬ್ಬರು ಪರಿಚಯ ಇದ್ರು, ಅವ್ರು ಒಂದೆರಡು ಆಡಿಷನ್ ಇವೆ. ಸೊ ಹಾಗೆ ಹೇಗೆ ಮಾಡ್ತಾ ಪದೇ ಪದೇ ಓಡಾಟ ಆಗ್ತಾಯಿತ್ತು. ಬೇಡ ಅಂಥೇಳಿ ಬ್ಯಾಂಗ್ಳೂರಲ್ಲಿ ಒಂದು ಪಿ ಜಿ ಮಾಡಿ ಇದ್ದು. ಹಾಗೆ ಒಂದೊಂದೇ ಸ್ಟೆಪ್ಸ್ ತುಂಬ ಚೆನ್ನಾಗಿ, ತುಂಬ ಕಲರ್ಫುಲ್ ಲೈಫ್ ನಾವು ಯೂಸ್ ಮಾಡಿಕೊಂಡ್ರೆ. ಹಾಗೆ ಈ ಸಿನಿಮಾದಲ್ಲಿ ಏನೋ ಗೊತ್ತಿಲ್ಲದೇ ಸಿನಿಮಾ ನಟಿಯಾಗಿ ಬಂದು ಬರೋದು ಇದೆಯಲ್ಲ, ತುಂಬ ಚಾಲೆಂಜಿಂಗ್. ಯಾಕಂದರೆ ಎಲ್ಲ ಡೈರೆಕ್ಟರ್ಸು ಒಂದೇ ಥರ ಇರಲ್ಲ. ಕೆಲವರು ಕೋಪ ಇರುತ್ತೆ, ಇದು ಮಾಡೋಕ್ಕೆ ಬರಲ್ಲ, ಇದು ಮಾಡೋಕ್ಕೆ ಬರಲ್ಲ, ಇನ್ನೇನಕ್ಕೆ ಬಂದ್ರಿ ಅನ್ನೋದ್ರು ಇರ್ತಾರೆ.
ಸೊ ಬಟ್ ಆ ಥರ ಇವತ್ತವರೆಗೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಆಮೇಲೆ ಇಂಡಸ್ಟ್ರಿಗೆ ಬಂದಮೇಲೆ ನಾನು ಸ್ವಲ್ಪ ಟ್ರೈನಪ್ ಆದೆ, ಸ್ವಲ್ಪ ತುಂಬ ಕಣ್ಣು ದಪ್ಪ ಹಾಗಿದ್ದೆ, ಸ್ವಲ್ಪ ಸಪೂರ ಆದೆ, ಹಾಗೆ ಡ್ಯಾನ್ಸ್ ಕ್ಲಾಸ್ ಹಾಗೆಲ್ಲ ಹೋಗಿ ಯೋ ಓಕೆ ಫೈನ್. ಸೊ ಈ ಸಿನಿಮಾದ ಹೇಗೆ ನಿಮಗೆ ತುಳು ಸಿನಿಮಾದಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಆಯಿತು, ಈ ಸಿನಿಮಾದ ಎಕ್ಸ್ಪೀರಿಯೆನ್ಸ್? ತುಳು ಸಿನಿಮಾ ನಿಮಗೆ ಗೊತ್ತಲ್ಲ ಸರ್, ನೀವು ನೋಡ್ತಾ ಇರ್ತೀರ, ಕಾಮಿಡಿ ಬೇಸ್, ಕಾಮಿಡಿ ಬೇಸ್, ಕಾಮಿಡಿ ಇರಲೇ ನಮ್ಮದೇ ಆದಂತ ನಮ್ಮ ಪ್ರಾದೇಶಿಕವಾದ ಸಿನಿಮಾ, ಒಂದಷ್ಟು ನಟರುಗಳು ಫಿಕ್ಸ್ ಇರಲೇಬೇಕು, ಆಕ್ಟ್ ಮಾಡಲೇಬೇಕು ಅಲ್ಲಿ, ಆಮೇಲೆ ಒಂದಿಷ್ಟು ನಟರು ಇರಲೇಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ, ಬೌಂಡರಿ ಇದೆ, ಆಕ್ಟ್ ಅಂತ ನಾವು ಹೇಳ್ಬಿಡ್ಬಹುದು, ಆದ್ರೆ ಅದು ಬೇರೆಯವ್ರ ಹತ್ರ ನೀವು ಆಕ್ಟ್ ಮಾಡಿ ಅಂದ್ರೆ ಕಷ್ಟ. ಈಗ ನೀವು ನಮ್ಮಲ್ಲಿ ಓವರ್ ಆಕ್ಟ್ ಅಂತ ನಾವು ಹೇಳಿ ಬೆಂಗಳೂರಿನವ್ರನ್ನ ಬಂದು ತಗೊಂಡೋಗಿ ಅಲ್ಲಿ ಹಾಕಿದ್ರೆ ಅದು ಅಷ್ಟು ಸುಲಭ ಇಲ್ಲ. ಮತ್ತೆ ಆ ಬಾಡಿ ಲ್ಯಾಂಗ್ವೇಜು, ಆ ಪ್ರೊನೌನ್ಸಿಯೇಷನ್ನು, ಆ ಇಡೀ ಸ್ಕ್ರಿಪ್ಟೇ ಅದು ತುಳು ಸಿನಿಮಾದ ಸ್ಟೈಲ್. ಅದೇ ಒಂದು ಬೌಂಡ್ರಿ ಇದೆಯಲ್ಲ, ಆ ಬೌಂಡ್ರಿ ಅದು ಒಂಥರ ಖುಷಿ ವಿಚಾರ. ಯಾಕಂದ್ರೆ ನಮ್ಗೆ ಅಲ್ಲಿ ಸಿನಿಮಾ ಕಾಮಿಡಿನೇ ಸಿನಿಮಾ, ನಿಮ್ ಅದರಲ್ಲಿ ಒಂದು ಟಚ್ ಇರುತ್ತೆ, ಒಂದು ಫೀಲ್ ಇದು ಇರುತ್ತೆ, ಬಟ್ ಹೇಳಕ್ಕಾಗಲ್ಲ ಅದೊಂದು ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್. ಬಟ್ ಮೋರ್ ದನ್ ಏನಂದ್ರೆ ನಾವು ಬೇರೆ ಏನಾದರೂ ಕೊಡ್ತೀವಿ, ಹೊಸದಾಗಿ ಕೊಡ್ತೀವಿ ಅಂದ್ರೆ ಕಾಮಿಡಿನೇ ಯಾಕಂದ್ರೆ ಅಲ್ಲಿ ಮನಸ್ಥಿತಿಗಳಿಗೆ ಅದು ಕರೆಕ್ಟ್ ಆಗಿ ಒಗ್ಗೂಡಿದೆ. ಆ ತುಳು ಸಿನಿಮಾದ ಫ್ಲೇವರ್ ಇಂದ ಈಚೆ ಬಂದು ಕನ್ನಡದಲ್ಲಿ ಈಗ ಪ್ರಾಯಶಃ ಇದು ನಿಮ್ಮ ಟ್ರೈಲರ್ ಅನ್ನ ನೋಡಿದ್ರೆ ಒಂದು ಮರ್ಡರ್ ಮಿಸ್ಟ್ರಿ ತರ ಕಾಣುತ್ತೆ, ಆದ್ರೆ ಬಟ್ ಯಾವ್ದೊಂದು ಕಾಡಿಗೆ ಹೋಗಿ ಅಲ್ಲೇನೋ ಸಿಕ್ಕಾಕೊಂಡು ಆ ತರದ್ದೇನೋ ಅಂತ ಅನಿಸ್ತದೆ. ಸೊ ಇಲ್ಲಿ ಈ ಕನ್ನಡ ಸಿನಿಮಾದ ಎಕ್ಸ್ಪೀರಿಯೆನ್ಸ್ ಏನು? ಪ್ರಶಾಂತ ಆದರೂ ಕೂಡ ಇಡೀ ಫ್ಲೇವರು ಬೇಸೇ ಬದಲಾಗ್ತದಲ್ಲ ಇಲ್ಲಿ. ಅದೇ ಅಲ್ಲಿಂದ ಇಲ್ಲಿಗೆ ಬಂದು ಮಾಡೋದೊಂದು ಚಾಲೆಂಜಿಂಗ್ ನಮಗೆ. ಮೋರ್ ದೆನ್ ಕನ್ನಡ ಸಿನಿಮಾ ಅಂತ ಹೇಳಿದ್ಮೇಲೆ ಸ್ವಲ್ಪ ಬ್ರಾಡ್ ಆಗಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ, ನೋಡೋ ಜನಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತೆ ಇಲ್ಲಿ ನಿಮಗೆ ಸ್ಪರ್ಧಿಗಳು ಜಾಸ್ತಿ. ಅದೇ ಏನು ಕೇಳಿದ್ರೆ ಮಂಗಳೂರಲ್ಲೇ ಹೇಳಿರ್ತೀವಿ ಇದು ಓಕೆ ಮಾಡಿದ್ಯಾ, ಅದು ದೊಡ್ಡ ಸಮುದ್ರ ಹೋಗು ಗೊತ್ತಾಗತ್ತೆ, ಅದು ಫಸ್ಟೇ ಬಂದಿರತ್ತೆ. ಅದಂದ್ರೆ ನಿಮ್ಗೆ ಭಯ ಹುಟ್ಟಿಸಿ ಕಳ್ಸಿರೋ ತರ, ದೇವ ಬರತ್ತೆ ಹೋಗು ಅನ್ನೋ ತರ ಹಂಗ್ ಕಳ್ಸಿರ್ತಾರೆ. ಮಂಗಳೂರು ಸಿಟಿಯಲ್ಲಿ ನಾವು ತಿರುಗಾಡ್ದಂಗೆ, ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ತಿರುಗಾಡ್ತೀವಿ, ಅಲ್ಲಿ ನಾವು ಎಲ್ಲ ಕಡೆ ನಾವೇ ಕಾಡ್ತೇವೆ. ಅದಕ್ಕೆ ಒಂದಷ್ಟು ರಿಹರ್ಸಲ್ಗಳು ಮಾಡಿಕೊಂಡು ಬಾಡಿ ಲ್ಯಾಂಗ್ವೇಜ್ ಆಗಿರಲಿ, ಪ್ರತಿಯೊಂದು ಯಾವುದು ಡೈಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದು ಪ್ರಿಪ್ರೇಷನ್ ಮಾಡಿಕೊಂಡೇ ಇಳಿದಿರುವಂಥದ್ದು. ಆಮೇಲೆ ನಾವು ತುಂಬ ಇಷ್ಟಪಟ್ಟು ಬಂದಿರೋ ಕೆಲಸ ಅಲ್ಲ, ಮನೇಲಿ ಹೇಳ್ಬಂದಿದ್ದೀನಿ ನಾನು ಆ್ಯಕ್ಟರ್ ಆಗ್ತೀನಿ ಅಂತ, ಅದಾದ್ಮೇಲೆ ನಾವು ಇಷ್ಟಪಟ್ಟಿದ್ದೀವಿ, ಇಷ್ಟಪಟ್ಟಿರೋ ಕೆಲಸ ನಮಗೆ ಅಷ್ಟು ಕಷ್ಟ ಆಗಲ್ಲ. ಮನೆಯವರೆ ನಿಮ್ಮ ಸಾಕಿದ್ರೆ ಹೇಗೆ? ಯಾವ ಮನೇಲಿ ಸಾಕಿದ್ದಾರೆ ಇಲ್ಲಿ 5-6 ವರ್ಷ ಅಷ್ಟು ಕೊಟ್ಟು ಹಾಕಿ ಕಳ್ಸೋರು ಕಿಸೆಗೆ, ಆಮೇಲೆ ಕಷ್ಟ ಇದ್ದಾಗ ನಾನು ಕೇಳ್ತಾ ಇಲ್ಲ, ಅದು ಹೇಳಿ ಬಂದಿದ್ದೀನಲ್ಲ ನಾನು ಮಾಡೇ ಮಾಡ್ತೀನಿ, ನಾನು ಮನೇಲಿ ಕೇಳಲ್ಲ, ಏನಿದ್ರು ಫ್ರೆಂಡ್ ಸರ್ಕಲ್ ಅಲ್ಲಿಲ್ಲೇನೋ ಕೇಳ್ಕೊಂಡು ಮಾಡ್ತಾ ಇರ್ತೀವಿ, ಮನೇಲಿ ಕೇಳಕ್ಕೆ ಹೋಗಲ್ಲ. ಬಟ್ ಅವ್ರಿಗೆ ಅರ್ಥ ಆಗುತ್ತೆ ಎವ್ರಿ ಟೈಮ್ ಹೋದಾಗ, ಹಾಂ ಹಿಂಗಿದೆಯಾ ಅಂದರೆ ಅವ್ರು ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಪರವಾಗಿಲ್ಲ ಅಂತ. ಮತ್ತು ಇವಾಗ ಓಕೆ, ಸಮಟೈಮ್ ನಾನೇ ಹೋದಾಗ ಅದೆಲ್ಲ ರಿಟರ್ನ್ ಮಾಡಿ ಇಟ್ಟು ಬಂದಿರ್ತೀನಿ, ಅವ್ರು ಗೊತ್ತಾಗಿರೋ ಥರ ನೋಡು ತಗೊಂಡಿರಿ ಹಂಗೆ ಆ ಥರ. ಈಗ ನಾಯಕಿಯಾಗೂ ಮಾಡ್ತಾ ಇದ್ದೀರಿ, ಮೊದಲು ಆರಂಭದ ದಿನಗಳಲ್ಲಿ ಸ್ವಲ್ಪ ಬೇರೆ ಬೇರೆ ಪಾತ್ರಗಳನ್ನು ಮಾಡಿದಿರಿ, ಈಗ ಈ ರೀತಿಯ ಆ್ಯಂಟಿ ಒಂದು ನಾಯಕಿಯಾಗೋ ವಿಲನ್ನಿಶ್ ಕ್ಯಾರೆಕ್ಟ್ರು ಮಾಡಿದಾಗ ನಿಮಗೆ ವೃತ್ತಿಗೆ ತೊಂದರೆ ಆಗ್ತದೆ ಅಂತ ಅನಿಸಿಲ್ಲ? ಅದು ವಿಲನ್ ಇಷ್ಟ ಆಗಿ ಇಲ್ಲ, ಅದು ನನಗೆ ತುಂಬ ಆಸೆ ಇತ್ತು, ನಾನು ಒಂದು ಸಿನಿಮಾ ಆದರೂ ವಿಲನ್ನಾಗಿ ಮಾಡಬೇಕು ಅಂತ. ಸೊ ಹಾಗೆ ಅದ್ರ ತಕ್ಕಂಗೆ ಒಂದು ಸರ್ ಪ್ರಶಾಂತ್ ಸರ್ ಕಾಲ್ ಮಾಡಿ, ಹೇಗಿದೆ ಪಾತ್ರ ನಿಮ್ಮ ನಿರೀಕ್ಷೆ ಪ್ರಕಾರ, ಈ ಪಾತ್ರದಿಂದ ನಾವೇನಾದರೂ ನಿರೀಕ್ಷೆ ಮಾಡ್ಬೋದಾ? ಹೀಗೆ ಹಾಂ ಮಾಡ್ಬೋದು, ಅಂದರೆ ನನ್ನನ್ನು ಇಷ್ಟು ದಿನ ನೋಡ್ತಾ ಇದ್ರು ಬೇರೆ, ನಾನು ಕೆಲವೊಂದು ಶಾರ್ಟ್ ಮೂವೀಸು ಅದೆಲ್ಲ ಮಾಡಿದ್ದೀನಿ, ನನ್ನ ನೋಡ್ತಿರೋ ಒಂಥರ ಹೊಸ ಥರ ಇದೆ ಇದರಲ್ಲಿ, ನಾನು ಒಂಥರ ಟೆರರು ಫೈಟ್ ಎಲ್ಲ ಇದೆ ನಂದು ಹೀರೋಯಿನ್ದೆಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಫೈಟ್ ಎಲ್ಲ ನೀವು ಮೊದಲೇ ಕಲ್ತಿದ್ರೆ? ಇಲ್ಲ ಇಲ್ಲ ಇಲ್ಲ, ಹೊಸ್ತು ಎಲ್ಲ ಹೊಸ್ತೆ. ಆ ಎಕ್ಸ್ಪೀರಿಯೆನ್ಸ್ ಹೇಗೆ? ತುಂಬ ಸಿಕ್ಕಾಪಟ್ಟೆ ಭಯ, ವಿನೋದ್ ಮಾಸ್ಟರ್ ಬೇರೆ, ಫೈಟ್ ಮಾಸ್ಟರ್ ಹೀಗೆ ಸುಮ್ಮನೆ ನನ್ನನ್ನು ರೇಗಿಸೋದು, ಹೀಗೆ ಇಲ್ಲ ಇವರಿಗೆ ರೋಪ್ ಹಾಕಬೇಕು ಹಾಗೆ ಹೀಗೆ ಅಂತ, ನನಗೆ ಇನ್ನೂ ಭಯ ಆಗೋದು. ಸ್ಟಾರ್ಟಿಂಗಲ್ಲಿ ಒಂದು ದೊಡ್ಡದ್ದು ಒಂದು ದೊಣ್ಣೆ ಕೊಟ್ಟು ಹೊಡಿಲಿಕ್ಕೆ ಹೀಗೆ ಹೇಳಬೇಕಾದ್ರೇ ನಿಜವಾಗಿ ಹೋಗಿ ಬಿದ್ದರೆ ಏನು ಮಾಡಲಿ ಅನ್ನೋ ಒಂದು ಭಯ, ಆ ಥರ ಎಲ್ಲ ಸಿಕ್ಕಾಪಟ್ಟೆ ಇತ್ತು. ರೋಪ್ ಹಾಕ್ತೀನಿ ಅಂತ ನನಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಹಾಕ್ತಾರೇನೋ ಅಂದ್ಕೊಂಡಿದ್ದೆ, ಇವ್ರದ್ದೆಲ್ಲ ಡಿಸ್ಕಷನ್ ಆಗಿದೆ ನನಗೆ ಎದುರಿಸ್ಬೇಕು. ಸೊ ಹಾಗಾಗಿ ಆ ಥರ ಏನಾಗಲಿಲ್ಲ, ಬಟ್ ತುಂಬ ಅಚ್ಚುಕಟ್ಟಾಗಿ ಇದು ಮಾಡಿದ್ರು, ಯಾರಿಗೂ ಕೂಡ ಪ್ರಾಬ್ಲಮ್ ಆಗ್ದಂಗೆ ತೊಂದರೆ ಆಗಲಿಲ್ಲ ನನಗಾಗಲಿ. ಈಗ ಹುಡುಗರು ಫೈಟ್ ಮಾಡೋದು ಅವ್ರದ್ದು ನಮ್ಮದು ಜೀವನೇ, ಬಟ್ ಹುಡುಗರು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ, ಸೊ ಹುಡುಗಿ ನಾವಿಬ್ಬರು ಒಂದು ಫೈಟ್ ಆಡಬೇಕಾದ್ರೆ ಒಂದು ಸ್ವಲ್ಪ ರಿಸ್ಕಿಯಾಗಿ ಇರುತ್ತೆ, ಬಟ್ ತುಂಬ ಚೆನ್ನಾಗಿ ಬಂದಿದ್ರು.
ಇಷ್ಟ ಆಗುತ್ತೆ ಜನಗಳಿಗೆ. ಈ ಸಿನಿಮಾ ಜನ ನೋಡಬೇಕು ಅಂತಾದರೆ ಯಾಕೆ? ನೋಡಬೇಕು ಅಂತಂದರೆ ಒಂದು ಯೂತ್ಸು, ಒಂದು ಮತ್ತು ಈ ಲವ್ವರ್ಸು, ಪೇರೆಂಟ್ಸು, ಈ ಒಂದು ಮೂರು ನೋಡಬೇಕಾಗುತ್ತೆ. ನಾರ್ಮಲ್ ಇವಾಗ ಅಮ್ಮ ಅಪ್ಪನಿಗೆ ಸುಳ್ಳು ಹೇಳಿ ಹೋಗ್ತಾರೆ ಅಲ್ಲ, ಸುಳ್ಳು ಹೇಳಿಬಿಟ್ಟು ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಸುಮ್ಮನೆ ಸುಳ್ಳು ಹೇಳಿ ಹೋಗ್ತಾರೆ. ಸುಳ್ಳು ಹೇಳಿ ಹೋದಾಗ ದೆನ್ ಒಂದು ಗೊತ್ತಿಲ್ಲದೆ ಇರೋ ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಒಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅನುಭವಿಸ್ತಾರೆ. ಯಾಕಂದರೆ ಅಟ್ಲೀಸ್ಟ್ ಒಬ್ಬರಿಗೆ ಇನ್ಫಾರ್ಮ್ ಮಾಡಿದ್ರೆ ಇಲ್ಲಿದ್ದಾರೆ ಅನ್ನೋದು ಒಂದು ಯಾರೋ ಹೋಗಿ ಇದು ಮಾಡ್ಬೋದು, ಸೇವ್ ಮಾಡ್ಬೋದು. ಸೊ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋದಾಗ ಸೊ ದಯವಿಟ್ಟು ನಾನು ಹೇಳೋದು ಹೋಗೋಕ್ಕೆ ಹೋಗಬೇಡಿ ಅಂತ. ತಿಳ್ಕೊಂಡಿದ್ರೆ ಹೋಗಿ ಆ ಜಾಗದ ಬಗ್ಗೆ, ಅಲ್ಲಿ ಏನೇನು ಆಗುತ್ತೆ. ಯಾಕಂದ್ರೆ ಅಲ್ಲಿನೂ ಒಂದು ಜನಗಳಿರ್ತಾರೆ. ಇವಾಗ ನಾವು ಕಾಡಿಗೆ ಬರ್ತಾರೆ, ಇವರು ಕಾಡಿಗೆ ಬಂದಾಗ ಅಲ್ಲಿ ನಮ್ಮದೇ ಒಂದು ಇದು ಇರುತ್ತೆ. ಸೊ ಅದು ಪೇರೆಂಟ್ಸು ಅಷ್ಟೇ ನೋಡಬೇಕು ಮಕ್ಕಳನ್ನ ಅಷ್ಟು ಈಸಿಯಾಗಿ ಬಿಲೀವ್ ಮಾಡಿ. ಬಟ್ ಏನಂತಂದರೆ ಎಲ್ಲನೂ ಕೂಡ ಬಿಲೀವ್ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ಏನಂದರೆ ಒನ್ ಡೇ ಟೂ ಡೇಸ್ ಹೋಗದೆ ಇದ್ದರೆ ಕೇಳ್ತಾನೇ ಇಲ್ಲ ಮನೇಲಿ. ಸೊ ಈ ಸಿನಿಮಾ ನೋಡಿದ್ರೆ ಅಟ್ಲೀಸ್ಟ್ ಒಂದು ಅವರಿಗೆ ನಾವು ರಿಕಾಲ್ ಮಾಡ್ದಂಗೆ ಆಗುತ್ತಿಲ್ಲ ಅಂತ. ಸೊ ಲವರ್ಸ್ಗಳಿಗೂ ಅಷ್ಟೇ, ಈ ಜಾಗಗಳಿಗೆ ಗೊತ್ತಿಲ್ಲದೆ ಇರೋ ಜಾಗ, ಈ ಕಾಡು ಗೀಡು ಅಂದ್ಕೊಂಡು ಟ್ರಕ್ಕಿಂಗ್ ಹಂಗೆ ಹಿಂಗೆ ಹೋಗ್ತಾರಲ್ಲ, ಹೋಗಲಿ ಜನ ಓಡಾಡೋಲ್ಲಿ, ಹೋಗಲಿ ಓಡಾಡದೆ ಇರೋ ಜಾಗಕ್ಕೆ ಹೋದಾಗ ಏನಾಗುತ್ತೆ ಅನ್ನೋದು. 8 ಗಂಟೆ 9 ಗಂಟೆಗೆಲ್ಲ ನಾವೆಲ್ಲಾದರೂ ನಿರ್ಜನ ಪ್ರದೇಶ ದಾಟಿ ಕಾರ್ ಓಡಿಸ್ಕೊಂಡ್ಬರುವಾಗ ಕೆಲವು ಸರಿ ಇಬ್ಬರೇ ಕೂತಿರ್ತಾರೆ ಆ ಥರ ಹಂಗಿರುವವರು. ಕೊನೆಗೆ ಮಾರೋ ದಿನ ಬಂದಾಗಲೇ ನ್ಯೂಸ್ ಬಂದಾಗಲೇ ಗೊತ್ತಾಗುತ್ತೆ. ಅದೇ ಕರೆಕ್ಟ್ ಸರ್ ಇದು ಪಾಯಿಂಟ್ ಆ್ಯಕ್ಚುಲಿ ಇದು. ಬಟ್ ನೈಟ್ ಅಂತ ಅಲ್ಲ, ಡೇನು ಅಷ್ಟೇ. ನಿಜ, ಹೌದು ಹೌದು. ಬಟ್ ಈಗ ಸೇಫ್ಟಿ ಅಂತ ನಾವು ಯಾವುದು ಅನ್ಕೊಂಡಿರಲ್ಲ, ಯಾವ ಜಾಗಕ್ಕೆ ಹೋದಾಗ್ಲೂ ನಿರೀಕ್ಷೆ ಇರಲ್ಲ ನಮಗೆ. ಬಟ್ ಸೇಫ್ಟಿ ಮೆಜರ್ಮೆಂಟ್ ತಗೊಂಡು ಹೋದ್ರೆ ದಿ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಈ ಸಿನಿಮಾ ನೋಡಿದ್ಮೇಲೆ ಒಂದಷ್ಟು ಜನರಿಗೆ ಅನ್ಸುತ್ತೆ. ಈ ಸಿನಿಮಾದಿಂದ ಕನ್ನಡ ಇಂಡಸ್ಟ್ರಿಗೆ ವಿಘ್ನೇಶ್ ಅನ್ನುವಂತ ಒಬ್ಬ ಹುಡುಗ ಪರಿಚಯ ಆಗ್ತಾನ? 100% ಆಗ್ತಾನೆ ಅಂತ ನಂಬಿಕೆ ಇದೆ ಸರ್ ನನಗೆ. ನಿಮ್ಮ ನಿಮ್ಮ ಪಾತ್ರ ನಿಮ್ಮನ್ನು ಪರಿಚಯಿಸುವಷ್ಟು ಗಟ್ಟಿಯಾಗಿ ಮೂಡಿ ಬಂದಿದೆಯಾ, ಹೇಗೆ? ಹಾಂ, ಆ್ಯಕ್ಚುಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ನಾನು. ಮನೆಯಲ್ಲೇ ಟೈಮ್ ಕೊಡೋಕ್ಕೆ ನನ್ನ ಹತ್ರ ಟೈಮ್ ಇರಲ್ಲ, ಬಟ್ ಗರ್ಲ್ ಫ್ರೆಂಡಿಗೆ ಏನೋ ಟೈಮ್ ಕೊಡೋಕ್ಕಂತ ಹೋಗ್ತೀನಿ. ಅಲ್ಲಿಂದ ಮೇಲೆ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಆ ಜರ್ನಿಯಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಮೆಸೇಜ್ ಇದೆ, ಲವರ್ಸ್ಗಳಿಗಾಗಿರಲಿ, ಪೇರೆಂಟ್ಸ್ಗಳಿಗಾಗಿರಲಿ, ಸಿನಿಮಾ ಲವರ್ಸ್ಗಳಿಗಾಗಿರಲಿ. ಮೋರ್ ದೆನ್ ಒಂದು ತಿನ್ ಲೇಯರ್ ಇದೆ ನಮ್ಮ ಸಿನಿಮಾದಲ್ಲಿ, ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂದ್ಕೊಳ್ತೀನಿ. ಕೊರಗಜ್ಜ ನಮ್ಗೆ ಗೊತ್ತು, ನಮ್ಮ ಮಂಗಳೂರಲ್ಲಿ ನಾವು ಎಲ್ಲರೂ ಆರಾಧನೆ ಮಾಡುವಂಥ ದೇವರು. ಅದು ಅದ್ರ ಬೇಸಿಸ್ ಮೇಲೆ ಅವ್ರ ಕಾರಣಿಕದ ಮೇಲೆ ಒಂದು ಲೈನ್ ಹೋಗುತ್ತೆ. ಅದು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಸಿನಿಮಾದಲ್ಲಿ. ಆಮೇಲೆ ಇವರು ರಾಜೇಶ್ ಕೃಷ್ಣನ್ ಸರ್ ಒಂದು ಸಾಂಗ್ ಹೇಳಿದ್ದಾರೆ, ತುಳುವಲ್ ಸಾಂಗ್ ಹೇಳಿದ್ದಾರೆ ಕನ್ನಡ ಸಿನಿಮಾದಲ್ಲಿ ಒಂದು ತುಳು ಸಾಂಗ್ ಅನ್ಸುತ್ತೆ ತುಳುವಲ್ಲಿ ಹೇಳಿದ್ದಾರೆ. ಅಂದ್ರೆ ಈ ಸಿನಿಮಾ ಸ್ವಲ್ಪ ಅದರ ಬ್ಯಾಕ್ಗ್ರೌಂಡ್ ಅಲ್ಲಿ ತುಳು ನಾಡಿನ ಆ ತರದ ಇದನ್ನು ಹೊಂದ್ಕೊಳ್ತದೆ. ಅದು ಹೇಗೆ ಅಜ್ಜ ಅಂತ ಬಂದಾಗ ತುಳುನಾಡಿನ ಒಂದು ಕಾಣಿಕೆ ತೋರಿಸ್ತೀವಿ, ಅದ್ರ ಮೇಲೆ ಟ್ರಾವೆಲ್ ಆಗ್ತದೆ. ಇದು ಆಕ್ಚುಲಿ ಒಂದು ಟ್ರಾವೆಲಿಂಗ್ ಮೇಲೆ ಹೋಗುತ್ತೆ. ಸೊ ಹಾಗೆ ಎಲ್ಲೆಲ್ಲ ಶೂಟ್ ಮಾಡಿದ್ದಾರೆ? ಒಂದು ಗುಂಡಿಯಾ ಫಾರೆಸ್ಟ್ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ, ಕಳಸ, ಬ್ಯಾಂಗ್ಳೂರು, ಆಮೇಲೆ ಮಂಗಳೂರಲ್ಲಿ ಮಾಡಿದ್ದೀವಿ. 4 ಕಡೆ ಮಾಡಿದ್ದೀವಿ. ಫೈಟ್ ಎಲ್ಲ ಇದೆಯಾ ನಿಮಗೆ? ಫೈಟು ಅಥವಾ ಆ್ಯಕ್ಷನ್ ಓರಿಯೆಂಟೆಡ್? ಆಲ್ಮೋಸ್ಟ್ ಆ್ಯಕ್ಷನ್ ಓರಿಯೆಂಟೆಡ್, ಸೆಕೆಂಡ್ ಆಫ್ ಫುಲ್ ಆ್ಯಕ್ಷನ್ ಇರೋಂಥದ್ದು. ಬಟ್ ನನಗೆ ತುಂಬ ಇಷ್ಟ, ಕಷ್ಟ ಅಂತ ಇದ್ದಿದ್ದು ಅದೇ ಒಂದೇ. ಸ್ಟಾರ್ಟ್ ಮಾಡಿದ್ಮೇಲೆ ಇಷ್ಟ ಆಗಿರೋದು ಅದೇ ನನಗೆ. ವಿನೋದ್ ಮಾಸ್ಟರ್ ಯಾವಾಗಲೂ ಹೇಳ್ತಾ ಇರ್ತೀನಿ, ಡಿ ಬಾಸಿಗೆ ಹಿಂಗೆ ಮಾಡ್ತಾ ಇರ್ತಿಲ್ಲ, ನಂಗೆ ಹಂಗೆ ಕಂಪೋಸ್ ಮಾಡಿ, ಮಾಡಿರೋದೇ ನಿಂಗೆ ನೆಟ್ಟಿಂಗ್ ಮಾಡೋಕ್ಕೆ ಬರಲ್ಲ, ನಿಮಗೆ ಡಿ ಬಾಸ್ ಬೇಕಾ ನಿಮಗೆ ಅಂತ. ಇಲ್ಲ ಸರ್ ಮಾಸ್ಟರ್ ಮಾಡಿ ಮಾಸ್ಟರ್ ಅಂತ ಹೇಳಲ್ಲ ಹಂಗೆ. ಏ ಅಲ್ಲಿಂದ ಹೀರು ಮಂಡಿ ಉಚ್ಕೊಂಡು ಬರಬೇಕಾ ಹಂಗೆ ಹಾಕ್ರೋ ಅಂತ ಹೇಳೋರು. ಅವ್ರು ಬೇಡ ನೀವು ಕೊಟ್ಟಿರೋ ಮಾಡ್ತೀನಿ ನಾನು ಅಂತ ನಾನು ಆಮೇಲೆ. ಬಟ್ ಫುಲ್ ಫನ್ನಿಯಾಗಿ ಮಾಡ್ತಾಯಿದ್ರು, ಎಲ್ಲೂ ಎಗ್ರೆಸಿವ್ ಆಗ್ತಾ ಇರಲಿಲ್ಲ. ಬಟ್ ತುಂಬ ಖುಷಿಯಾಗುತ್ತೆ ಸರ್ ಅಂಥ ದೊಡ್ಡ ಟೆಕ್ನಿಷಿಯನ್ಗಳ ಜೊತೆ ಕೆಲಸ ಮಾಡೋದಕ್ಕೆ. ಎಲ್ಲೂ ಹೊಸೊಬ್ರು ಅಂತ ಅವರು ಅಂದ್ಕೊಳ್ಳದೆ ನಮ್ಮ ಹೀರೋ ಅಂತ ಅಂದ್ಕೊಂಡು ಅವ್ರು ಕೆಲಸ ಮಾಡ್ತಾರಲ್ಲ, ಸೊ ಹ್ಯಾಪಿ ಫೀಲ್. ಹೇಳಿ. ಕೆಲವು ಕಡೆ ಶೂಟ್ಗೆ ಹೋದಾಗ ಒಂದು ತುಂಬ ಔಟ್ಡೋರ್ ಹೋಗ್ತೀವಲ್ಲ, ಬೇಗ ಮನೆಗೆ ಹೋಗ್ಬಿಟ್ರೆ ಸಾಕು ಅನ್ಸೋದು. ಇಲ್ಲಿ ನಮ್ಗೆ ಆ ಥರ ಏನು ಅನಿಸಿಲ್ಲ, ಸಖತ್ ಫನ್ ಮಾಡಿದ್ದೀವಿ. ಡೈರೆಕ್ಟ್ರು ಅಷ್ಟೇ, ನಮ್ಗೆ ಒಂದು ಸ್ವಲ್ಪ ಕೂಡ ಒಂದು ಇಷ್ಟು ರೈಸ್ ಮಾಡಿಲ್ಲ ವಾಯ್ಸ್ನ, ತುಂಬ ಚೆನ್ನಾಗಿ ನಕ್ಕೊಂಡು ನಮ್ಗೊಂದು ಕಂಫರ್ಟಬಲ್ ಝೋನ್ ಮಾಡಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೀವೊಂದು ಸುಮಾರು ಜನ ಡೈರೆಕ್ಟರ್ ನೋಡಿದ್ರಲ್ಲ. ಹೌದು ಸರ್. ಪ್ರಶಾಂತನ ವರ್ಕ್ ಹೇಗೆ? ತುಂಬ ಅಂದರೆ ಆ್ಯಕ್ಚುಲಿ ಹೊಸಬ್ರು ಅವ್ರ ಕೈಲಿ ಸಿಗಬೇಕು ಅಂತ ಇಷ್ಟಪಡ್ತೀನಿ ನಾನು. ಯಾಕಂದರೆ ಸ್ಟಾರ್ಟಿಂಗು ಕೆಲವರು ಸ್ವಲ್ಪ ರೈಸ್ ಮಾಡೋರಿಗೆ ಭಯ ಆಗುತ್ತೆ, ಆರ್ಟಿಸ್ಟ್ಗಳಿಗೆ ಅವ್ರೇನು ಮಾಡ್ತಾ ಇದ್ದೀನಿ ಅನ್ನೋದು ಮರ್ತು ಹೋಗ್ಬಿಡ್ತಾರೆ ಆರ್ಟಿಸ್ಟ್ಗಳು, ನರ್ವಸ್ ಆಗ್ತಾರೆ ಹೊಸಬ್ರು. ಸೊ ಇವ್ರು ಹಾಗಲ್ಲ, ಸ್ಮೈಲಲ್ಲೇ ಇದು ಹೀಗೆ ಮಾಡಿ ಹೀಗೆ ಮಾಡಿ ಅಂದ್ಕೊಂಡು ಬಂದ್ಬಿಟ್ಟು ಒಂದು ರೀಡಿಂಗ್ ಕೊಟ್ಟು ಹೋಗಿಬಿಡ್ತಾರೆ, ನಮ್ಗೆ ಅಲ್ಲಿ ಒಂದು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಪೀಸ್, ಆರಾಮಾಗಿ, ನಮಗೆಲ್ಲೂ ತೊಂದರೆ ಅನಿಸಿಲ್ಲ.
ಹೀಗೀಗೆ ಸ್ಪಾಟ್ ಅಲ್ಲೇ ತಂದು ಕೊಡೋರು ಡೈಲಾಗ್ಗಳನ್ನೆಲ್ಲ, ಒಂದ್ ಸಾವಿರ ಹೇಳ್ಬಿಡೋರು ಹೀಗೀಗೆ ಮಾಡಿ ಆಕ್ಷನ್ ಕಟ್ ಅಷ್ಟೇ. ಅವ್ರ ವಾಯ್ಸ್ ಕೂಡ ಕೇಳಿಸ್ತಾ ಇರ್ಲಿಲ್ಲ ನಮ್ಗೆ ಒಂದೊಂದ್ಸರಿ. ಇನ್ನು ಮುಂದೆ ಈ ಪಾತ್ರ ನೋಡಿ ನಿಮ್ಗೆ ಇದೇ ತರದ ಪಾತ್ರಕ್ಕೆ ಕರೆಯುವ ಸಾಧ್ಯತೆ ಇದೆಯಾ? ಅಷ್ಟು ಮಟ್ಟಿಗೆ ಕರೆದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ಸೀರಿಯಲ್ ಮಾಡೋದಿಲ್ಲ ಅಲ್ಲ ನೀವು? ಸೀರಿಯಲ್ ಸ್ವಲ್ಪ ಸದ್ಯಕ್ಕೆ ಬೇಡ ಅಂತ. ಹಾಗೆ ಸಿನಿಮಾಗಳು ರಿಲೀಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಕೆಲವು ಸಿನಿಮಾಗಳು ಸಿನಿಮಾ ಬಾಕಿ ಇದೆ, ನಾಲ್ಕು ರಿಲೀಸ್ಗಿದೆ. ಅದು ಮೇನ್ ಪಾತ್ರ? ಹೌದು ಸರ್. ಆ ಸಿನಿಮಾದಲ್ಲಿ ಮೂಲಕ ಸ್ವಪ್ನ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತಾಳೆ, ಖಂಡಿತವಾಗ್ಲೂ ಹೆಚ್ಚು ಬಿಜಿ ಆಗ್ತಾಳೆ ಅಂತ ನಾವು ಭಾವಿಸ್ಬೋದಾ? ಹೇಗೆ? ಹಾಂ ಹಾಂ ಸರ್, ಅದು ನಂಬಿಕೆ ಇದೆ ಜನ ಕೈ ಬಿಡಲ್ಲ ಅಂತ. ಯಾಕಂದರೆ ನಾನು ನೋಡಿದಾಗ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಕೂಡ. ಒಂದು ಪ್ರತಿಯೊಂದು ಸಾಂಗ್ಸ್ ಆಗಿರ್ಬೋದು ನಮ್ಮ ಒಂದು ಹಿಂದಿನ ಸಿನಿಮಾದಲ್ಲಿ, ಸೊ ಅದು ರಿಲೀಸಿಗೆ ರೆಡಿ ಇದೆ. ನೋಡೋಣ, ಜನ ವಿಲನ್ ತಗೋತಾರ ಹೀರೋಯಿನ್ ತಗೋತಾರ ಅವ್ರಿಗೆ ಬಿಟ್ಟಿದ್ದು. ಒಂದು ತಗೊಂಡ್ರೆ ಒಂದು ಫ್ರೀ, ಅವ್ರಿಗೆ ಬಿಟ್ಟಿದ್ದು ಯಾವುದನ್ನ ಅವ್ರು ಇಷ್ಟಪಡ್ತಾರೆ. ಹೆಚ್ಚು ಅವ್ರು ಯಾವುದನ್ನ ಇಷ್ಟಪಟ್ಟು ಇಲ್ಲ ನೀವು ವಿಲನ್ ಆಗಿ ಇದು ಮಾಡಿದ್ರೆ ಇದು ಆಗುತ್ತೆ, ಇಲ್ಲ ಹೀರೋಯಿನ್ ಆಗಿ ಮಾಡಿದ್ರೆ ಆಗುತ್ತೆ, ನಾನು ಜನತ್ರ ಹೋಗ್ತೀನಿ. ಈಗ ನಿಮಗೆ ಯಾವ್ದು ಇಷ್ಟ ಆಯ್ತು ವೈಯಕ್ತಿಕ? ವೈಯಕ್ತಿಕವಾಗಿ ನನಗೆ ಎರಡು ಇಷ್ಟ ಸರ್. ಯಾಕಂದ್ರೆ ಇದು ವಿಲನ್ ನಾನು ಮಾಡ್ಬೇಕಂತ ತುಂಬಾ ದಿನದ ಆಸೆ ನನಗೆ, ಸೊ ಇಷ್ಟಪಟ್ಟೆ ಮಾಡಿದ್ದೀನಿ ಇದನ್ನು ಕೂಡ. ಎರಡು ಇಷ್ಟ, ನನ್ನ ಪಾತ್ರ ಅಷ್ಟೇ, ನನಗೆ ಅದು ಇದು ಅಂತ ಏನಿಲ್ಲ. ಸ್ವಭಾವತ ಹೇಗೆ ನೀವು? ಹೇಗೆ ಸ್ವಭಾವತ ಹೇಗೆ ಹೇಗೆ ಅಂದ್ರೆಲ್ಲ ನೀವು ಹೀರೋಯಿನ್ ವಿಲನ್ ಅಂತ? ಆಕ್ಚುಲಿ 50-50, 70 ವಿಲನ್ನೇ, 30% ಹೀರೋಯಿನ್. ಸೊ ನಿಮ್ಮನ್ನು ನೀವು ಕಂಡುಕೊಂಡ ಹಾಗೆ ಈ ಎರಡು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ವೈಸ್ ನಿಮ್ಮ ಪ್ಲಸ್ ಏನು? ಯಾವ ನೀವೇ ಕಂಡುಕೊಂಡ ಹಾಗೆ ಈಗ ಅದು ತುಳು ಸಿನಿಮಾದಲ್ಲಿಂದ ಕನ್ನಡಕ್ಕೆ ಬಂದ್ರಿ, ಒಂದು ರೀತಿಯ ನದಿಯಿಂದ ಸಮುದ್ರಕ್ಕೆ ಬಂದ ಅನುಭವ ಅದು. ಈಗ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಈ ಹೊತ್ತಿನಲ್ಲಿ ನೀವೇ ಕಂಡುಕೊಂಡಾಗೆ ಇಲ್ಲಿ, ಯಾಕೆಂದರೆ ಕನ್ನಡದಲ್ಲಿ ತುಂಬ ಹೀರೋಗಳಿದ್ದಾರೆ, ತುಂಬ ಕಾಂಪಿಟೇಷನ್ ಇದೆ, ನಿಮ್ಮಂಥವ್ರು ತುಂಬ ಜನ ಬಂದು ಹೋಗ್ತಾರೆ, ನೀವು ಬಂದು ಹೋಗುವ ನೆಲೆಯಲ್ಲೇ ಯೋಚನೆ ಮಾಡಿದ್ರು ಕೂಡ ಇಲ್ಲಿ ನೀವು ಉಳ್ಕೋಬೇಕು ಅಂತಾದರೆ ನಿಮ್ಮ ಪ್ಲಸ್ ಏನು? ಈ ಸಿನಿಮಾದ ಮೂಲಕ ನೀವು ಏನನ್ನು ನಿಮ್ಮ ಪಾತ್ರದ ಮೂಲಕ ಕೊಡಲಿಕ್ಕೆ ಇದನ್ನು ಏನೋ ಪ್ರಯತ್ನ ಮಾಡಿ? ಅದೇ ಬೆಗಲ್ ಬಾಜಲ್ಲಿ ಮಾಡಿರೋ ಸೈಲೆಂಟ್ ಕ್ಯಾರೆಕ್ಟರ್, ಸೈಲೆಂಟಿಂದ ಇಲ್ಲಿ ವೈಲೆಂಟ್ ಆಗೋದು ತುಂಬ ಕಷ್ಟ ಇದೆ. ಸೊ ಟೀಸರ್ ಬಿಟ್ಟಮೇಲೆ ಒಂದು ಅಷ್ಟು ಕಾಲ್ಗಳು ಬಂದಿರೋದು, ಯಾವತ್ತೂ ಒಂದು ಹೂ ಹಿಡ್ಕೊಂಡು ಹುಡುಗಿ ಹಿಂದೆ ಹೋಗ್ಬೇಡ ಅಂದರೆ ಲವ್ ಸ್ಟೋರಿ ಕೇಳಿ ಮಾಡೋಕೆ ಹೋಗ್ಬೇಡ, ನಿನ್ನನ್ನು ಮಾಸಾಗಿ ಜನ ತೊಗೋತಾರೆ ಹಂಗೆ ಮಾಡು ಅಂತ ಜನಗಳ ಹೇಳಿರುವಂಥದ್ದು. ಆಮೇಲೆ ಒಂದಷ್ಟು ಜನ ನೀವೇ ಮಾಡಿರೋದು ನಿಜನ, ಹಿಂಗಿದೆ ಹಂಗಿದೆ ಅಲ್ಲಿ ಸ್ಟುಡಿಯೋಗೆ ಹೋದಾಗಲೂ ತುಂಬ ಜನ ಅನ್ನ ಇರುತ್ತೆ ತಲಪತಿ ಅಂತ ಅವರೇ ಹೇಳೋರು ಆ ಥರ. ಆಕ್ಷನ್ ಪೋರ್ಷನ್ಸ್ ಆಗಿರಲಿ, ಆಮೇಲೆ ಮಾಸ್ ಅನ್ನೋದಕ್ಕೆ ಸ್ವಲ್ಪ ನೀವೇ ಡಬ್ ಮಾಡಿದ್ರಲ್ವ? ಹಾಂ, ಡಬ್ ಮಾಡಿ. ನೀವು ಡಬ್ ಮಾಡುವಾಗ ನಿಮ್ಮ ಪಾತ್ರವನ್ನು ನೋಡಿದಾಗ ಏನು ಅನಿಸ್ತು ನಿಮ್ಗೆ? ಸೊ ಹ್ಯಾಪಿ ಫೀಲ್ ಆಯ್ತು ಸರ್, ಹಿಂದ್ಗಡೆ ಮಾಡಿರೋದಕ್ಕಿಂತ ಈಗ ದಿ ಬೆಟರ್ಮೆಂಟ್ ಕೊಟ್ಟಿದ್ದೀನಿ ಅಂತ ನಂಗೆ ಫೀಲ್ ಇದೆ. ನನಗೆ ಹ್ಯಾಪಿ, ಐ ಆಮ್ ಹ್ಯಾಪಿ ದ್ಯಾಟ್ ನಾನು ಆ ಪಾತ್ರಕ್ಕೆ ಜೀವ ಕೊಟ್ಟಿದ್ದೇನೆ ಅನ್ನೋದು ನನಗೆ ಅನಿಸಿದೆ. ಬಟ್ ಸಮಟೈಮ್ ಹಿಂದಿನ ಸಿನಿಮಾ ಮಾಡಿದಾಗ ಒಂದು ಸ್ವಲ್ಪ ಬೇಕಿತ್ತಲ್ಲ, ಅಲ್ಲೊಂದು ಸ್ವಲ್ಪ ಬೇಕಿತ್ತು ಅಂತ ಇದು ಫೀಲ್ ಇರತ್ತಲ್ಲ, ಆ ಫೀಲ್ ಬಂದಿಲ್ಲ ನನಗೆ ಈ ಸಿನಿಮಾದಲ್ಲಿ. ದಿ ಬೆಸ್ಟ್, ಹ್ಯಾಪಿ ವಿಘ್ನೇಶ್ ಯು ಡೂಯಿಂಗ್ ದಿ ಬೆಸ್ಟ್ ಅಂತ ನಂಗೆ ಅನಿಸಿದೆ. ಇಷ್ಟು ಸಿನಿಮಾದ ಮಾಡಿದ್ದೀರಿ, ಇಷ್ಟು ಕಾಲ ನೀವು ಸಿನಿಮಾ ಇಂಡಸ್ಟ್ರೀಲಿ ಇದ್ದೀರಲ್ಲ, ಈ ಸಿನಿಮಾದ ಒಂದು ಟ್ರೆಂಡು ಗೊತ್ತಾಗುತ್ತಲ್ಲ ನಿಮಗೆ? ಈಗ ಕನ್ನಡ ಚಿತ್ರರಂಗದಲ್ಲಿ ಒಂದೆರಡು ಸಿನಿಮಾಗಳು ಇತ್ತೀಚೆಗೆ ಗೆದ್ದಿದ್ದಾವೆ, ಮತ್ತೊಂದೆರಡು ಸಿನಿಮಾಗಳು ಓಕೆ ಚೆನ್ನಾಗಿದೆ ಅಂತ ಹೇಳಿಸ್ಕೊಂಡಿದೆ. ಆದರೂ ಕೂಡ ಈ ಪರಭಾಷಾ ಸಿನಿಮಾಗಳು, ಬಿಡುಗಡೆಯ ಗೊಂದಲಗಳು, ಹೊಸಬರ ಸಿನಿಮಾ ಅಂದಾಗ ಇರುವಂಥ ಒಂದು ಸಾಮೂಹಿಕವಾದಂಥ ನಿರ್ಲಕ್ಷ್ಯ, ಇವೆಲ್ಲವೂ ವರ್ಕ್ ಆಗ್ತಾ ಇದೆ. ಇದರ ಮಧ್ಯೆ ಕ್ಲಾಂತ ಅನ್ನುವಂಥ ಬೇರೆ ರೀತಿಯ ಆ ಹೆಸರು ಕೂಡ ಒಂದು ನಾಲ್ಗೆಗೆ ಬರಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಒಂಚೂರು ತಯಾರಿ ಬೇಕಾಗತ್ತೇನು. ಆ ಥರದ ಸಿನಿಮಾ ಹೇಗೆ ಜನರಿಗೆ ಇದು ಆಕರ್ಷಿಸ್ಬೋದು? ಟೀಸರು, ಇವಾಗ ಟೀಸರ್ ನೋಡಿದ್ದಾರೆ, ನಮಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಆ್ಯಕ್ಚುಲಿ ಟೀಸರ್ ಏನಿರ್ಬೋದು, ಏನಿದು, ಆ ಕಡೆ ಹೀರೋ ಫೈಟ್ ಆಡ್ತಾರೆ, ಈ ಕಡೆ ಇದು ಫೈಟು, ಇವರೆಲ್ಲೋ ಅಲ್ಲಿ ಹೋಗ್ತಾರೆ, ಏನೋ ಒಂದು ಹೊಸ ಥರ ಇದೆ ಅಂತ ಜನ ತಗೋತಾ ಇದ್ದಾರೆ. ಒಂದು ರಿಲೀಸ್ ಆದಮೇಲೂ ಒಂದು ಸ್ವಲ್ಪ ನಾವು ಅಲ್ವಾ ಜನ ಬಂದು ನೋಡ್ತಾರೆ ಆ್ಯಕ್ಚುಲಿ, ಯಾಕಂದರೆ ಟೀಸರಿಂದನೇ ಸ್ವಲ್ಪ ತುಂಬ ಜನ ನಮ್ಗೆ ಕೇಳಿದ್ದಾರೆ, ನಮ್ಮ ಪರ್ಸ್ನಲ್ ಕಮೆಂಟ್ಸ್ ಹಾಕಿ ಕೇಳಿದ್ದಾರೆ ಏನು ಹಾಗೆ ಹೀಗೆ ಅಂತ. ಬಟ್ ಎಂಡ್ ಆಫ್ ದಿ ಡೇ ಏನಾಗುತ್ತೆ ಸರ್, ಹೊಸಬ್ರು ಅಂದ ತಕ್ಷಣ ಎಲ್ಲರೂ ಗೊತ್ತಿರೋ ಸಿನಿಮಾ ನೋಡಿದವರು ಒಬ್ಬರಿಗೆ ರೆಫರ್ ಮಾಡ್ತಾರೆ. ಎಸ್, ಆ ಥರ ಆಗುತ್ತೆ. ಒಬ್ಬ ಸಿನಿಮಾ ಆಡಿಯನ್ಸ್, ನಾನು ಒಬ್ಬ ಇಲ್ಲಿ ಏನಂದರೆ ಒಬ್ಬ ಸಿನಿಮಾ ಆಡಿಯನ್ಸ್ ಅಂದರೆ ನಾನು ಪ್ರತಿಯೊಂದು ಸಿನಿಮಾ ನೋಡ್ತೀನಿ, ನನಗೆ ಸಿನಿಮಾ ಲವರ್ ಆಯ್ಮ. ಅವನೊಬ್ಬ ಸಿನಿಮಾ ಲವರ್ ಸಿನಿಮಾ ನೋಡಿದ ಮೇಲೆ ಹೊರಗಡೆ ಬಂದು ಚೆನ್ನಾಗಿದೆ ಸಿನಿಮಾ ಅಂತ ರೆಫರ್ ಮಾಡುವಂಥ ಸಿನಿಮಾ. ಸಿನಿಮಾನೇ ನಿಮ್ಮನ್ನು ಬದುಕಿಸಬೇಕು. ಹೌದು, ಸಿನಿಮಾ ಜೊತೆ ಕ್ಯಾರೆಕ್ಟರ್ಗಳು ಅಲ್ಲಿ ಪ್ಲೇ ಆಗಿರುವಂಥದ್ದು. ಅಂದರೆ ಜನರ ಬಾಯಿಗೆ ಬಂದರೆ ಸಿನಿಮಾ ಚೆನ್ನಾಗಿದೆ ಅಂತಂದರೆ
ಅದು ಖಂಡಿತವಾಗಿಯೂ ಆ ಸಿನಿಮಾ ನಿಲ್ತದೆ, ಅಲ್ಲಿ ಅಲ್ಲಿ ಮಟ್ಟಕ್ಕೆ ಬರ್ತದೆ ಅಂತ ಅನ್ಕೊಳ್ತೇವೆ. ಜನ ಕೈ ಬಿಡಲ್ಲ ಅಂತ ನಂಬಿಕೆ ಇದೆ. ಸೊ ಮುಂದೇನು, ಮುಂದೆ ತಯಾರಿಗಳು ನಡೀತಾ ಇದೆ, ಒಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡೋಣ ಅಂತ ಕಾಯ್ತಾ ಇದ್ವಿ. ಬಟ್ ಇವಾಗ ಸದ್ಯ ಕ್ಲಾಂತ, ಆಲ್ ಓವರ್ ಕ್ಲಾಂತ ಕ್ಲಾಂತ ಕ್ಲಾಂತ. ಓಕೆ, ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯ್ತು ಸರ್ ನಿಮ್ಮನ್ನು ಮೀಟ್ ಮಾಡಿ. ಅದೇ ನೀವು ಕೇಳಿದ್ರಿ ಚೇಂಜ್ ಅವರ್ ಏನು ಲೈಫಲ್ಲಿ ಅಂತ, ಮಂಗಳೂರಿಂದ ನಾವು ಒಂದು ಸಿನಿಮಾ ಮಾಡಿಬಿಟ್ಟು ಒಂದು ಜರ್ನಿಯಲ್ಲಿ ಇಲ್ಲಿ ಬಂದು ಬಿ ಗಣಪತಿ ಸರ್ ನಮ್ಮ ಏನು ಇಂಟರ್ವ್ಯೂ ಮಾಡ್ತಿದ್ದಾರೆ ಅಂತ, ಅದೇ ನಮ್ಗೆ ದೊಡ್ಡ ಸಾಧನೆ ಅಂತ ಇಲ್ಲಿಗೆ ಹೇಳಕ್ಕೆ ಇಷ್ಟ. ನನ್ನ ಊರಿನವರು ಅನ್ನುವ ಮಮತೆ ಬೇರೆ. ಥ್ಯಾಂಕ್ ಯು ಸರ್. ನನ್ನ ಊರಿನವ್ರನ್ನ ಯಾರೇ ಬರಲಿ, ಯಾರೇ ನನ್ನ ಮೇಲೆ ಆ ಥರದ ಒಂದು ಆಪಾದನೆಯೂ ಇದೆ, ನೀವು ಊರಿನವ್ರು ಕಂಡ್ರೆ ಸ್ವಲ್ಪ ಹೆಚ್ಚು ಪುಗರ್ತೀರಿ ಅಂತ. ಅದು ಸಹಜವಾದದ್ದು, ನಮ್ಮೂರ ಹುಡುಗರು ನಮ್ಮವರು, ಮತ್ತು ಈಗ ನಮ್ಮವರೇ ಸ್ವಲ್ಪ ಸಿನಿಮಾ ರಂಗದಲ್ಲಿ ಒಂಚೂರು ಬೇರೆ ರೀತಿ ಆಳ್ತಾನೂ ಇದ್ದಾರೆ. ಬಟ್ ಆ ಕಾರಣಕ್ಕಾಗಿ ಬಂದವರೆಲ್ಲ ಆಳ್ತಾರೆ ಅನ್ನೋ ಭಾವವು ಇಲ್ಲ ನಮಗೆ, ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ನಿಮಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೆ ದಾರಿಗಳು ಹುಟ್ಕೊಳ್ಳಿ. ಯಾಕೆಂದರೆ ಇಬ್ಬರು ಸಾಮಾನ್ಯ ಹೆಚ್ಚು ಕಮ್ಮಿ 6-7 ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ಇದ್ದೀರಿ, ಇದೇನೋ ದಿಢೀರಂತ ಮನೆಯಲ್ಲಿ ಕೂತವರಿಗೆ ಅವಕಾಶ ಬಂದು. ಅದು ಏನಂದ್ರೆ ನಮ್ಮನ್ನ ಈಗ ಈಗ ನೋಡ್ತಿರೋರಿಗೆ ಅನ್ನಿಸ್ಬೋದು ದಿಢೀರಂತ, ಆದ್ರೆ ಹಿಂದೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅನ್ನೋದು ನಮಗ್ ಗೊತ್ತಿರತ್ತೆ ಅಷ್ಟೇ. ಹಾಗಾಗಿ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕಲಿ ಅಂತ ಆಶಿಸ್ತೇನೆ. ನಮಸ್ತೆ.